ಎಲ್ಲರಿಗೂ ನಮಸ್ಕಾರ. ಮಜದಿಂದ ಶುರುವಾಗೋ ಮಜಾಯಣ, ಇಲ್ಲಿ ಸಿಗೋದು ನಗುವಿನ ರಸಾಯನ. ಮಜಾ ನಮ್ಮ ಮನೆ ದೇವರು, ನಿಮ್ಮ ಮನೆಗಳಲ್ಲಿ ಶುರು ಆಗ್ತಿದೆ ಕಾಮಿಡಿ ತೇರು. ಇದು ಕರ್ನಾಟಕದ ನಂಬರ್ ಒನ್ ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಮ್ಮ ಲವ್ಲಿ ಜಜಸ್ನ ವೆಲ್ಕಮ್ ಆಗೋಣ. ಲೆಟ್ಸ್ ವೆಲ್ಕಮ್ ಕುಡ್ಲದ ಕುವರ, ಸಂಗೀತದ ಸರದಾರ, ನಮ್ಮ ಶೋನ ರಾಕ್ ಸ್ಟಾರ್ ಗುರು ಕಿರಣ್ ಸರ್. ಹಾಗೆ ಇನ್ನೊಬ್ಬರು ಬ್ಯೂಟಿಫುಲ್ ಜಜಸ್ನ ವೆಲ್ಕಮ್ ಮಾಡೋಣ. ನಟ ಸಾರ್ವಭೌಮನ ಮನದನ್ನೇ ಸೀತಾರಾಮ ಕಲ್ಯಾಣಕ್ಕೆ ಪುಷ್ಪಕ ವಿಮಾನದಲ್ಲಿ ಬಂದಿರುವಂತಹ ಸುಂದರಿ ಡಿಂಪಲ್ ಕ್ವೀನ್ ರಚಿತಾರಾ. ಕುಣಿಯೋದಕ್ಕೂ ಸೈ, ನಗಿಸೋದಕ್ಕೂ ಸೈ, ನಗಿಸ್ತಾ 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 ಕುಣಿಸೋದಕ್ಕೂ ಸೈ ಅಂತ ನಮ್ಮ ಆಸ್ಥಾನ ಕಲಾವಿದರು ರೆಡಿ ಆಗಿ ಕೂತಿದ್ದಾರೆ. ಸೊ ಆಸ್ಥಾನ ಕಲಾವಿದರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗಿದ್ರೆ ಇನ್ಯಾಕೆತ್ತಲ್ಲ, ಬನ್ನಿ ನಮ್ಮ ಇವತ್ತಿನ ಸ್ಕಿಟ್ಗಳನ್ನ ಶುರು ಮಾಡಿಬಿಡೋಣ. ಇವತ್ತಿನ ನಮ್ಮ ಮೊಟ್ಟ ಮೊದಲ ಸ್ಕಿಟ್, ಹುಟ್ಟಿದ ಅಣ್ಣ ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತಾರೆ. ಆದರೆ ಹುಟ್ಟುತ್ತಾ ಫ್ರೆಂಡ್ಸ್ ಆದರೂ ಬೆಳೀತಾ ಬೆಳೀತಾ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಈ ಬೆಸ್ಟ್ ಫ್ರೆಂಡ್ಸ್ಗೆ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿರೋ ಮೂರು ಜನ ಫ್ರೆಂಡ್ಸ್. ಫ್ರೆಂಡ್ಸ್ ಮದುವೆ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋ ಅಂತ ಸಾಹಸ ಇದೆಯಲ್ಲ, ಬಾಬಾ ಬಾಬಾ ಬಾಬಾ, ಇದನ್ನ ಹೇಳಕ್ ಆಗದ್ದೇ ಇಲ್ಲ ಕಣ್ರಿ. ಬನ್ನಿ ನೋಡ್ಕೊಂಡ್ ಬಂದೇ ಬರೋಣ. ಕಮ್ ಆನ್ ಫ್ರೆಂಡ್ಸ್. ಪದ ಪದ ಕೇಳನ್ನ ಗಲ್ಲು ಗಲ್ಲೆನು ದೋಸ್ತಿ, ಗಲ್ಲು ಗಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ಮಂಜು ಪಾವಗಡ, ಮಂಜು ಗುಡ್ಡದವರ್, ಲ್ಯಾಗು ಚೆಲ್ಲರ್, ಎರಡು ದೇಹ ಒಂದೇ ಜೀವ. ಮೇಡಮ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್? ಒಂದಾಗಿರೋದು ಒಂದು. ಓಕೆ, ಮಂಜು ಈ ಚಿಲ್ಲರ್ ತರ ಇರೋದು, ಚಿಲ್ಲರ್ ಪಾವಗಡ ತರ ಇರೋದು, ಅದು ಫ್ರೆಂಡ್ಶಿಪ್ ಅಂದ್ರೆ. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಮ್ದೇ. ಸರ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಸರ್? ಒಂದೇ ತರ ಕೆಡದಾಗ ಡ್ರೆಸ್ ಹಾಕೋದು, ಅದು ಫ್ರೆಂಡ್ಶಿಪ್ ಸರ್. ನಿರಂಜನ್ ಅಂಕಲ್, ಕಲ್ ಕಲ್ ಕೊಡು, ಕಲ್ಲು ಮೈಕಲ್ ಕೊಡು. ಏನಾಯ್ತು ಅಂಕಲ್? ಅಂಕಲ್ ಅಂದ್ರೆ ಇನ್ನೊಂದ್ಸಲಿ, ನಿಮ್ದು ಯಾವತ್ತು ಮದುವೆ ಆಯ್ತು ಅವತ್ತೇ ನೀವು ನಂಗೆ ಅಂಕಲ್ ಆಗ್ಬಿಟ್ರಿ. ಸರಿ ಬಿಡ, ನಿನಗೋಸ್ಕರ ಏನಾದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನ್ ಹೇಳಿ? ಫ್ರೆಂಡ್ಶಿಪ್ ಅಂದ್ರೆ ಒಬ್ರು ಬಿಟ್ಟಿರಕ್ ಆಗ್ದಿರೋದೇ ಫ್ರೆಂಡ್ಶಿಪ್ ಕಣೋ. ಅದಲ್ಲ ಸರ್ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಮೇಡಮ್ ಸರ್, ಫ್ರೆಂಡ್ಶಿಪ್ ಅಂದ್ರೆ ಅದಲ್ಲ, ಇವನ್ ಮೊಬೈಲ್ಗೆ ಇವನ್ ಹುಡುಗಿ ಮೆಸೇಜ್ ಮಾಡಿದ್ರೆ ಓದಿ ನಾನ್ ರಿಪ್ಲೈ ಮಾಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ಇವ್ರ ಹುಡುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಾನ್ ಟವಲ್ ಕೊಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ನಮ್ ಶೋಗೆ ಇಬ್ರು ಪ್ರೊಡ್ಯೂಸರ್ ಪ್ರಶಾಂತ್ ರೈ, ಶಿವಧ್ವಜ್ ಸರ್. ಯಾಕೆ ಹೇಳಿ? ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ, ನಮ್ ಶೋಗೆ ಇಬ್ಬರೇ ಜಡ್ಜು. ಯಾಕೆ ಹೇಳಿ? ಇವನ್ ಊರ್ ಯಾವ್ದು, ನನ್ ಊರ್ ಯಾವ್ದು, ಇಲ್ಲಿರೋ ಕ್ಯಾಮ್ರಾಮನ್ ಗಳು ಊರ್ ಯಾವ್ದೋ ಗೊತ್ತಿಲ್ಲ, ಆದ್ರೂ ನಾವ್ ಇಲ್ಲಿ ಆಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಹೇಳಿ? ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದ್ರೆ ಇನ್ನೊಂದ್ ವಿಷಯ ಏನ್ ಗೊತ್ತಾ? ಫ್ರೆಂಡ್ಶಿಪ್ ಅಂದ್ರೆ ಏನು ಮಗ, ಅದ್ ಬರ್ಕೊಂಡಿದ್ದಿಲ್ಲ ಹೇಳು. ಫ್ರೆಂಡ್ಶಿಪ್ ಎಂದರೆ ಮೊದಲನೇದಾಗಿ ಶ್ರೀಕೃಷ್ಣ ಕುಚೇಲ, ಎರಡನೇದಾಗಿ ದುರ್ಯೋಧನ ಕರ್ಣ, ಮೂರನೇದಾಗಿ ಅಂಬರೀಷ್ ವಿಷ್ಣುವರ್ಧನ್. ಇವರೆಲ್ಲದಕ್ಕೂ ಮೀರಿ ಇದ್ದಾರೆ ಯಾರು ಗೊತ್ತಾ? ಮಂಜು ಅಂಡ್ ಮಂಜು. ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ಒಂದು ಹೆಜ್ಜೆ ಮುಂದು. ಓ ಗೆಳೆಯ, ಜೀವದ್ ಗೆಳೆಯ, ಸೂಪರ್ ಮಗ. ಏಯ್ ಲ್ಯಾಗೋ, ಏನಾಯ್ತು? ಅದು ಮಗ ಲ್ಯಾಗೋ, ಏನಾಯ್ತು? ಅದು ಮಗ ಏನಾಯ್ತು ಲ್ಯಾಗೋ? ಹೊಡೆದ್ ಬಿಟ್ರು ಕಣ. ಇಲ್ಲಿ ದೂರಿಲ್ಲಯ್ಯ, ಇಲ್ಲಿ ನಾವು ಒಂದಯ್ಯ. ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು ಕಣ. ಏಯ್ ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು. ನನ್ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಹೊಡೆದ್ರ? ಗೊತ್ತಾದ್ಮೇಲೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣ. ಯಾರೋ ಹೊಡೆದಿತ್ತು. ಯಾರು?
ನಿರಂಜನ್ ದೇಶಪಾಂಡೆ. ಯಾಕೆ ಭಯ ಆಯ್ತಾ? ಕನ್ಫರ್ಮೇಶನ್ ಬಂದೆ. ಕನ್ಫರ್ಮ್ ಪಕ್ಕಾನಾ? ಪಕ್ಕ. ಹೊಡೆದ್ರಂತೆ. ಹೊಡೆದ್ದೆ ಕಣ. ಏನೋ ಇವಾಗ ನನ್ನ ಫ್ರೆಂಡು ಅಂತ ಗೊತ್ತಾದ್ಮೇಲೂ ಹೊಡೆದ್ರಂತೆ. ನಿನ್ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಕಣ ಹೊಡೆದಿದ್ದು. ಹಂಗ್ರಿ ಹೊಡೆದ್ರೆ ಹೆಂಗ್ ಹೊಡೆದ? ಏನ ನಾನಿನ್ನು ಸತ್ತಿಲ್ಲ ಮಗ, ಸತ್ತಿಲ್ಲ. ಏನ ಹೊಡಿತೇನ? ಒಬ್ಬ ಫ್ರೆಂಡ್ಗೆ ಹೊಡೆದ್ರೆ ಇನ್ನೊಬ್ಬ ಫ್ರೆಂಡ್ ಹೊಡೆಯೋದು ಕಾಮನ್ ಫ್ರೆಂಡ್ಶಿಪ್. ಅದೇ ಇನ್ನೊಬ್ಬ ಫ್ರೆಂಡ್ ಬಂದು ಹೊಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಇನ್ನು ಸತ್ತಿಲ್ಲ ಮಗ, ಬದುಕಿದ್ದೀನಿ. ಯಾರು ನೀನು? ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣ್ಣನ್ನು. ಒಬ್ನೇ ಇದ್ದಾಗ ಒಡೆಯೋದಲ್ಲ, ಈಗ ನನ್ನ ಜೊತೆ ಚಿಲ್ಲರ್ ಇದ್ದಾನೆ. ಮೀಟ್ ಇದ್ರೆ ಯಾರಾದ್ರೂ ಬನ್ನಿ, ಹೊಡೀರಿ ಹೊಡೀರಿ. ಕಣ್ಗುಡಪ್ಪ, ನೀನು? ಅದೇ ಅನ್ಕೊಂಡೆ, ನಮ್ಮನ್ ಮುಟ್ಟ ಗಂಡಸ್ರು ಯಾರಿದ್ದಾರೆ ಅಂತ. ಯಾರ ಅವನು? ಇವನ್ ಯಾರು ಅಂತ ನನ್ನೇ ಕೇಳ್ತಾ ಇದ್ಯಾ? ಹೋಗಿ ಅವನ್ ಕೇಳೋ. ಹಲೋ, ಯಾರು ನೀವು? ನನ್ನ ಹತ್ರ ಬಂದು ನನ್ನನ್ನ ಯಾರು ಅಂತ ಕೇಳ್ತೇನಾ? ನಾನು ಚಿಲ್ಲರ್ ಫ್ರೆಂಡ್, ಲ್ಯಾಗು. ಹಂಗಾರೆ ನನಗೂ ಫ್ರೆಂಡು. ನಿಮ್ ಊರಲ್ಲಿ ಬಾವಿ ಇದೆಯಾ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತುಂಬಾ ಅದು ಆಳವ ಇದೆಯಾ? ಹುಷಾರು ಕಣ, ಮೊಸಳೆ ಗಿಸಳೆ ಎಲ್ಲ ಇದೆ. ಮೊಸಳೆ ತಿನ್ನಕ್ ಬಂದಿರ್ಬೇಕು. ಏ ನವೀನ, ಯಾಕೋ ಯಾವ ಹುಡುಗಿಂದ ಹೋಗಿಲ್ವಾ? ಇಲ್ಲ ಕಣ, ಮೀನಾಯಿಂದ ಹೋಗಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಮೀನ್ ಹಿಡಿಯಕಂತ ಬಾವಿಗೆ ಹೋಗಿದ್ದೆ. ಇದೇನೋ ಅಷ್ಟು ದೊಡ್ಡ ಬಾವಿಲಿ ಇಷ್ಟೊಂದು ತಿಮಿಂಗ್ಲ ಹಿಡಿದ್ಬಿಟ್ಟಿದ್ಯಾ? ಅಯ್ಯೋ, ಇದೇನೋ ದೊಡ್ಡ ತಿಮಿಂಗ್ಲನ್ ಹಿಡಿತಿದ್ದೆ. ಇಲ್ಲ, ಬಾಲ ಹಿಡಿಬೇಕಾಗಿತ್ತು. ಯಾವನ ಎಡವಟ್ ನನ್ ಮಗ ಬಂದ್ ಬಿದ್ದ, ಅವನ್ ಬಿದ್ದಿದ್ರ ಅಬ್ಸಕ್ಕೆ ನಾನು ಹೊರಗಡೆ ಬಿದ್ದ್ಬಿಟ್ಟೆ. ಅವನ ಸಹಾಯ ಬಂದಿರ್ಬೇಕು. ಹೌದೌದು, ನನ್ ಫ್ರೆಂಡು ಮಗಾರು ಗಂಡಸರು ಬಂದು ಕಾಪಾಡಿ ಸಾರ್, ಕಾಪಾಡಿ. ನಾವೇ ಕಣ ಗಂಡಸರು. ಈ ಗೋಡೆ ನಂತರ ಸರ್ಸ್ ಬಿಡ ಮಗ. ಹುಷಾರು ಮಗ, ಬಾವಿ ಆಳ ಜಾಸ್ತಿ ಇದೆ. ಇವನ್ ಯಾರು? ಇವನು ಬೇರೆ ಊರಿಂದ ಬಂದು ನಮ್ ಬಾವಿ ಬಿಚ್ಚಾಯ್ತಾವನೆ. ಲೇ, ಮೊದ್ಲು ಎತ್ತು ಮಗ, ಆಮೇಲೆ ಮಾತಾಡುವಂತೆ. ಮಂಗ್ರಾನ ಮಗನೇ, ಆ ಬಾವಿಲಿ ಬಿದ್ದು ಬದುಕ್ತೋರ್ದು ಇತಿಹಾಸನ ಇಲ್ಲ ಕಣ. ನಾವೇನೋ ಪುಣ್ಯ ಮಾಡಿದ್ವಿ, ನೀನ್ ಬದುಕಿದಿ ಅಷ್ಟೇ. ಆತ್ಮಹತ್ಯೆ ಅನ್ನೋದು ಮಹಾಪಾಪ ಕಣ. ಜಗತ್ತಲ್ಲಿ ಯಾರು ಸಾಯೋಕ್ ಟ್ರೈ ಮಾಡಬಾರ್ದು. ಹೇಳೋ, ಯಾಕ್ ಸಾಯ್ತಾ ಇದೆಯಾ? ಹೇಳೋ ಹೇಳೋ, ಯಾಕ್ ಸಾಯ್ತಾ ಇದೆಯಾ? ಈಗ ನೀ ಹೇಳಿಲ್ಲ ಅಂದ್ರೆ ನಾವ್ ಸತ್ ಹೋಗ್ತೇವ ಅಷ್ಟೇ. ಹೌದು ಕಣ, ಸತ್ ಹೋಗ್ತಿ ಬಾರೋ. ಬೇಕಂದ್ರೆ ನೀನ್ ಸಾಯಿ, ನಾನ್ ಯಾಕೆ ಸಾಯ್ಲಿ? ಅವ್ ನವೀನ ಲೇ, ಹೇಳ್ ಮಗ, ಯಾಕೆ ಏನಾಯ್ತು? ನಾನೊಂದು ಹುಡುಗಿನ ಲವ್ ಮಾಡಿದ್ದೆ ಮಗ. ಒಂದ್ ಹುಡುಗಿನ ಲವ್ ಮಾಡಿರೋದಕ್ಕೆ ಸಾಯ್ಬೇಕು ಅನ್ಕೊಂಡಿದ್ಯಾ? ಹಂಗಾದ್ರೆ ನಾನ್ ಎಷ್ಟು ಸಲ ಸಾಯ್ಬೇಕಾಗಿತ್ತು ಅಂದ್ರೆ ಸುಮ್ನೆ ಹೇಳ್ದೆ ಮಗ. ಹೇಳೋ ಮಗ. ಲೇ, ಸಾವಿನ ಜೊತೆನೆ ಆಟ ಆಡ್ತೀಯನೋ? ಆಡೋದಿದ್ರೆ ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಸೆಟ್ಲ್ ಕಾಕ್ ಆಡು. ಹಾ, ಸಾವಿನ ಜೊತೆ ಆಟ ಆಡ್ಬೇಡ ಆಯ್ತಾ? ಏ ಸಾಯ್ಕ್ ನಂಬರ್. ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಮಗ ಹೇಳ್ ಮಗ. ನಾನೊಂದು ಹುಡುಗಿಗೆ ಐ ಲವ್ ಯು ಅಂದಿದ್ದೆ ಮಗ. ಅನ್ಫಾರ್ಚುನೇಟ್ಲಿ ಅವಳು ನನಗೆ ಐ ಲವ್ ಯು ಅಂದ್ಬಿಟ್ಲು, ಲವ್ ಶುರು ಆಗ್ಬಿಡ್ತು. ಮಗ ನೀನೇ ಹೇಳ, ಪ್ರಪಂಚದಲ್ಲಿ ನನ್ ಯಾರಾದ್ರೂ ಲವ್ ಮಾಡ್ತಾರ? ಅದು ನಿಜಾನೇ. ಅಂತಂದ್ರೆ ಅವಳು ಮಾಡಿದ್ಲು. ಆದ್ರೆ ಇವತ್ತು ಅವಳಿಗೆ ಮನೇಲಿ ಮದುವೆ ಮಾಡ್ತಿದ್ದಾರೆ. ಅವಳು ಇಲ್ದೆ ನಾನ್ ಬದುಕಲ್ಲ ಮಗ, ನಾನು ಸಾಯ್ತೀನಿ. ಬಿಡ ಏನ್ರ ನೀವು, ಏಯ್ ಕೂಯಿದ್ರೆ ಹೋಗ್ಬಿಡ್ತೀಯ. ಇವೆಲ್ಲ ಬೇಕಾ ನಿನ್ಗೆ? ಇವೆಲ್ಲ ನಿನ್ಗೆ ಬೇಕೇನಾ ನವೀನ? ಹುಡುಗಿ ಹೆಸರೇನ್ ಹೇಳು? ನಂಗ್ ನಾಚಿಕೆ ಆಗತ್ತಪ್ಪ. ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಹೇಳ, ಹುಡುಗಿ ಹೆಸರೇನು? ಗಜಲಕ್ಷ್ಮಿ. ಗಜಲಕ್ಷ್ಮಿನ, ಕುಜಲಕ್ಷ್ಮಿನೋ? ನಾನ್ ಮದುವೆ ಮಾಡಿಸ್ತೇನೆ. ಅದಾಗಲ್ಲ ಮಗ, ಅವರಪ್ಪ ದೊಡ್ಡ ರೌಡಿ. ಯಾರಂತ ಹೇಳ?
ನಿರಂಜನ್ ದೇಶಪಾಂಡೆ. ಬೇರೆ ಮಾತಾಡೇ ಮುಗಿಸ್ಬೋದಾಗಿತ್ತು, ಆದ್ರೆ ಇದಂತೂ ಬಿಡೋ ಮಾತೇ ಇಲ್ಲ. ಲ್ಯಾಗೋ, ಮುಹೂರ್ತ ಯಾವಾಗ ಅಂತ ಕೇಳ. ಓ, ಇನ್ನು 10 ನಿಮಿಷದಲ್ಲಿ ಮುಹೂರ್ತ ಕಂಡ್ರು. ಎತ್ತು ಬಿಡ್ರ ಅವನ. ಬಾರ ಲೇ ನವೀನ, ಬಾರೋ. ನಾ ಬರಲ ಕಣೋ. ಬಾರಲೇ, ಬರಲ ಕಣೋ. ಏ, ಫ್ರೆಂಡ್ಶಿಪ್ ಗೋಸ್ಕರ ಬರ್ಲೇಬೇಕು. ಬರಲ ಬಿಡಲ್ಲ ನಾನು. ಬಾರ ಬಿಡು. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವೇ ಬರಲಿ, ಗಂಗೆಯ ಜೊತೆಯ ತುಮುಗಿ ಬರಲಿ. ಮಗ ಚಿಲ್ಲಾರ್, ಆ ನಿರಂಜನ್ ದೇಶಪಾಂಡೆ ಹುಡುಗರು ಇಲ್ಲೆಲ್ಲ ಇದಾರೆ ಕಣೋ, ಹುಷಾರು. ಮಗ, ನೀ ಅವಳನ್ನ ಕಾಪಾಡು, ನಾ ಇವನ್ನ ಕಾಪಾಡ್ತೀನಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಕಾಲು ಮುರಿದಾಯ್ತು ಮಗ. ಮಗ ಬಿಡಬೇಡ್ರಿ, ಯಾರು ಬಿಡಬೇಡ್ರಿ. ಒಂದ್ರಿ ಈ ಕಡೆ ಮೈಕ್ ಇದೆ, ಈ ಕಡೆ ಬಿಡಿ. ಏನು ಕೇಳ್ತಾ ಇಲ್ಲ ಮಗ. ಅಲ್ಲೋಗು, ಅಲ್ಲೋಗು, ಕಾಪಾಡು. ಫಾಲೋ ಮೀ ಲಾಗು, ಫಾಲೋ ಮೀ, ಫಾಲೋ ಮೀ. ಫಾಸ್ಟ್ ಆಗಿ ಹೋಗ್ಬೇಡ ಕಣ. ಯಾಕೆ? ನಿನ್ ಕಾಲ್ ಮುರ್ದಿದೆ. ಬೇಗ ಬಾ ಅಣ್ಣ. ಅವ್ರನ್ನ ಆಮೇಲೆ ಹೇಳಿರಿ, ಸಾಂಗ್ ಇದ್ರೆ ಹಾಕಿ. ಬೇಗ ಪಾರ ನವೀನ. ಏನು ಕೇಳ್ತಾ ಇಲ್ಲ ಅಂದ್ರೆ ಎಕ್ಸಿಟ್ ಆಗ್ಬಿಡು. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರ ಮಗ ಬೈಕಲ್ಲೇ ಬಂದ್ಬಿಟ್ಟು. ಅಮೇಜಿಂಗ್. ಕುದ್ರಲ್ಲೇ ಬಂದ್ಬಿಟ್ಟು ಕಣ. ನಿಮ್ಗೇನು ಆಗ್ಲಿಲ್ಲ ತಾನೇ? ನನಗೇನು ಆಗಿಲ್ಲಪ್ಪ. ನಿಮ್ಗೇನು ಏಟ್ ಆಗ್ಲಿಲ್ಲ ತಾನೇ? ಏನು ಆಗಿಲ್ಲ ಚೆನ್ನ. ಹೇಳ್ರೋ, ಅವ್ರ ಕಡೆಯವ್ರು ಬರ್ತಾವ್ರೆ, ಬೇಗ ಹೋಗ್ಬೇಕು ಹೇಳ್ರೋ. ನಂಗೆ ಆಗ್ತಾ ಇಲ್ಲ ಕಣ, ನನ್ ಕಾಲ್ ಮುರಿದೋಗಿದೆ. ನನಗೆ ಇವಾಗ ಕೇಳ್ತಾ ಇಲ್ಲ ಕಣ. ಮಗ, ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲ. ಚಿಲ್ಲ ಲಾಗಣ್ಣ, ನಮ್ಮಿಬ್ರು ಜೀವನ ಒಂದ್ ಮಾಡಕ್ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೊಂಡ್ರಲ್ಲ, ಇದ್ ಯಾವ ನ್ಯಾಯ? ನೋಡಮ್ಮ, ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ನಾವು ಒಂದ್ ಹೆಜ್ಜೆ ಮುಂದೆ. ಅವ್ರನ್ ಕರ್ಕೊಂಡ್ ಬಂದಿದ್ದಂತೂ ಆಯ್ತು. ಮುಂದೇನು? ಮುಂದೇನು? ಮದುವೆ ಫಸ್ಟ್ ನೈಟ್. ಮಗ ಲವ್, ನನಗ್ ಕಣ್ಣೋಗಿದೆ, ನಿನಗ್ ಕಾಲ್ ಹೋಗಿದೆ, ಈ ನವೀನ್ ಕಿವಿನೇ ಹೋಗಿದೆ. ಇಷ್ಟಾದ್ರೂ ಅವ್ರು ಫಸ್ಟ್ ನೈಟ್ ಮಾಡ್ಕೋತಾರೇನೋ. ಅವ್ರು ಮನುಷ್ಯರು ಕಣ ಮಾಡ್ಕೊಳಲ್ಲ. ಮಗ, ಫಸ್ಟ್ ನೈಟ್ ಗೆ ಅರೇಂಜ್ ಮಾಡ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿದೀವಂತೆ, ಅದನ್ನು ಮಾಡ್ಬಿಡಣ ಮಗ. ಯಾರು ಹೇಳೋಗ್ರು?
ಮಾಡಿರಲ್ರು. ನವೀನ, ನಾವೇನು ಒಂದೇ ಗರ್ಭ ಹಂಚಿಕೊಂಡೋರು ಅಲ್ಲ, ಸ್ನೇಹನೇ ನಮ್ಮ ತಾಯಿ, ಅಲ್ಯಾವ ಭೇದ ಇಲ್ಲ. ನಿನಗೊಬ್ಬ ವೈರಿ ಅಂದ್ರೆ ನನಗೂನು ವೈರಿ ಅವನು, ಹೀಗನ್ನು ಸ್ನೇಹ ಒಂದೇ ಬಾಳಲ್ಲಿ ಮಂತ್ರ, ಇನ್ನು ಸಾವಿಗೂ ಅಂಜೋದಿಲ್ಲ. ಸರಿ ಶುರು ಮಾಡ್ಕೊಳ್ಳಿ. ಅಂದ್ರೆ ಅವ್ರ ಕಡೆ ಬಂದು ಅಟ್ಯಾಕ್ ಮಾಡ್ತಾರೇನೋ ಅಂದೆ. ಇವ್ರು ನನ್ ಮೇಲೆ ಅಟ್ಯಾಕ್ ಮಾಡೋದು ಯಾವಾಗ? ಅಣ್ಣ, ಈ ಒಂದು ಶುಭಗಳಿಗೆಗೋಸ್ಕರನೇ ನೀವು ಮೂರು ಜನ ಕಷ್ಟಪಟ್ಟು ಹೋರಾಡಿ ನಮ್ಮನ್ನ ಒಂದ್ ಮಾಡಿದ್ದೀರಾ. ಮುಂದೆ ನಾವು ಇದನ್ನೆಲ್ಲ ಗೊತ್ತಾಯ್ತು ಬಿಡಿ. ಎಂತ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇಷ್ಟೇ ತೋರಿಸೋದು? ಮಗ, ಯಾರು ತೋರ್ಸೋದ ಇಲ್ಲ ಮೇಡಮ್ ಇದು. ನವೀನ, ಹೊಟ್ಟೆ ಸಿಗೋಯ್ತಾ ಜನ ಅವ್ರಿಗೆ ಅಲ್ಲ ಊಟ ತಂದ್ರು ಹಂಗಾದ್ರೆ. ನಾನು ಏನು ಹೇಳಲ್ವಲ್ಲ ಕಣ, ಈಗ ಈಗ ಹೇಳ್ದಲ್ಲ, ಬಾ ಬರೋ ಹೋಗೋಣ. ಲ್ಯಾಗಣ, ಮೊದ್ಲೇ ಆಷಾಢ ಮಾಸ, ಹೊರಗಡೆ ತುಂಬಾ ಚಳಿ ಇದೆ ಅಣ್ಣ. ಮಗ, ಹೊರಗಡೆ ಮಲಗಿದ್ರೆ ಚಳಿ ಅಂತ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾವಳೆ. ಅದಕ್ಕೆ ನಮ್ ಬಾಗಿಲನ್ನ ಹೊರಗಡೆಯಿಂದ ಲಾಕ್ ಮಾಡಿ ನೀವು ಆಚೆನೆ ಮಲ್ಕೊಳ್ಳಿ. ಲ್ಯಾಗು, ನಾನು ಹೇಳಲೇ ಕಣೋ, ಬೇಡ ಬೇಡ ಅಂತ ನೋಡಿವಾಗ ಮಲ್ಕೊಳ್ಳಲಿ. ಏನು ಮಾಡಲಿಲ್ಲ, ಹಂಗೆ ಮಲ್ಕೊಂಡು. ಲೇ ಹೇಳೆ, ಕಾಫಿ ಮಾಡ್ಯಾಳು. ಹೋಗ್ರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗಾನ ಒಂದೇ ಸಮ ಮಳೆ ಬರ್ತಿತ್ತು. ನೀವು ಹೋಗಿ ಮಾಡ್ಕೊಂಡು ಕುಡೀರಿ. ಹೆಣ್ಮಕ್ಳು ಇಷ್ಟೊಂದು ಹೊತ್ತು ಮಲ್ಕೋಬಾರ್ದು ಕಣೆ, ಹೋಂಬೇರಿಗಳಾಗ್ತಾರೆ. ಹೇಳೆ ರೀ, ಫಸ್ಟ್ ನೈಟ್ ಆಗಿನ್ನ ಒಂದ್ ದಿವಸ ಆಗಿಲ್ಲ, ಆಗ್ಲೇ ನನ್ನ ಡಾಮಿನೇಟ್ ಮಾಡಕ್ ಶುರು ಮಾಡಿದ್ರ. ನೀನು ಕಷ್ಟಪಟ್ಟು ಮದ್ವೆ ಆಗಿದ್ದೀನಿ, ಒಂಚೂರು ಮರ್ಯಾದೆ ಕೊಡೆ. ಹಾಗಾದ್ರೆ ನೀವು ನನ್ನ ಇಷ್ಟಪಟ್ಟು ಮದ್ವೆ ಆಗ್ಲಿಲ್ವಾ? ನಮ್ಮಪ್ಪ ಬಡ್ಕೊಂಡ್ರು ಈ ಕೋತ್ ನನ್ ಮಗನ್ ಮದ್ವೆ ಆಗ್ಬೇಡ ಅಂತ. ನನ್ನ ಮದ್ವೆ ಆಗೋಕೆ ಹುಡುಗರು ಕ್ಯೂವೇ ನಿಂತಿದ್ರು, ಎಲ್ಲ ಬಿಟ್ಟರು ನಿಮ್ಮನ್ ಮದ್ವೆ ಆಗ್ನಲ್ಲ, ಇದ್ ನಂಗೆ ಆಗ್ಲೇಬೇಕು ಅಂತೀಯ ಕಣೆ. ಇವತ್ ನನ್ ಜೊತೆ ಓಡ್ ಬಂದಿದೀಯಾ, ನಾಳೆ ಇನ್ನೊಬ್ಬನ ಜೊತೆ ಓಡ್ ಹೋಗಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಹೊತ್ಕೊಂಡಿರೋ ಬಂಡಂಗೆ ಹೊಡಿತೀಯಾ? ಹಿಂಸು ಅನ್ನೋದ್ ಕಾಣ್ದು ನನ್ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ? ಎಲ್ಲ ಬಿಟ್ಟು ನಿಮ್ಮಿಂದೆ ಬಂದಲ್ಲ, ನನ್ನ ಹಣೆ ಬರಕ್ ಇಷ್ಟು. ಗಜಲಕ್ಷ್ಮಿ, ಗಜಲಕ್ಷ್ಮಿ, ಯಾವ್ದೋ ಒಂದ್ ಲಕ್ಷ್ಮಿ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಮಗ, ಇದ್ ನನ್ ಪರ್ಸನಲ್ ವಿಷಯ ಕಣೋ, ನೀವ್ ಯಾರು ತಲೆ ಹಾಕ್ಬೇಡಿ. ಮಗ, ನಿನಗೋಸ್ಕರ ಅವ್ನ್ ಕಾಲ್ ಕಳ್ಕೊಂಡ, ಅವ್ನ್ ಕಿವಿ ಕಳ್ಕೊಂಡ, ನಾನು ಕಣ್ಣೇ ಕಳ್ಕೊಂಡ, ನಿನ್ನ ಪರ್ಸನಲ್ ಗೋಸ್ಕರ ಅಲ್ವೇನೋ? ಲೇಯ್, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಮರ್ತ್ ಬಿಡ್ರ. ಲೇ, ನಿಮ್ಮಿಬ್ರು ಪ್ರೀತಿ ಒಂದ್ ಮಾಡಕ್ಕೋಸ್ಕರ ನಾನು ಬಂದೆ, ಇವನ್ ಬಂದ, ಅವನ್ ಯಾಕೋ ಬಂದ? ಯಾಕೋ ಬಂದ ನಂಗೇನ್ ಗೊತ್ತು, ಅವನ್ ಕೇಳು. ನೀವೇಲ್ವಾ ನಮಗ್ ಮದ್ವೆ ಮಾಡಿಸಿದ್ದು? ನಿಮ್ಗೆಲ್ಲ ಕಂಡ್ರಿ ಹೊಡಿಬೇಕಾಗಿರೋದು ಇವ್ರಿಗೆ. ನಿಲ್ಸೆ, ನೀನ್ ಯಾವಳೆ ನನ್ ಫ್ರೆಂಡ್ಸ್ ಗೆ ಹೊಡಿಯಕ್ಕೆ? ನಮ್ ಇಬ್ರು ಒಂದು ಮಾಡ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ ಅಂತ ನನಗ್ ಗೊತ್ತು ಕಣೆ. ಅವ್ರನ್ನ ಹೊಡಿಯೋ ಹಕ್ಕು ನಿನಗಿಲ್ಲ. ಫ್ರೆಂಡ್ಸ್ ಅಂದ್ರೆ ನಮ್ ಕಣ್ಣು ಗುಡ್ಡಪ್ಪ ಕಣೋ, ಬರೀ ಅವ್ನ ಕಣ್ಣು ಗುಡ್ಡಪ್ಪ ಅಲ್ಲ ಕಣೋ, ಸ್ನೇಹಕ್ಕೆ ಎರಡು ಕಣ್ಣಿದ್ದಂಗೆ. ಹೊಡಿಯೋದೇನಿದ್ರು ನಾನೇ ಹೊಡಿತೀನಿ. ಮದ್ವೆ ಮಾಡ್ಸೋವರ್ಗೂ ಫ್ರೆಂಡ್ಸ್ ಬೇಕು. ಕಣ, ಮದ್ವೆ ಮಾಡ್ಸೋವರ್ಗೂ ಮಾತ್ರ ಫ್ರೆಂಡ್ಸ್ ತಲೆ ಹಾಕ್ಬೇಕು. ಮದ್ವೆ ಆದ್ಮೇಲೆ ಯಾವ ಫ್ರೆಂಡ್ಸ್ ತಲೆ ಹಾಕಕ್ ಹೋಗ್ಬೇಡಿ. ಅಪ್ಪ ಫ್ರೆಂಡ್ಸ್, ನೀವು ಅಷ್ಟೇ ಲವರ್ಸ್ ನ ಮದ್ವೆ ಮಾಡಿಸಿ ಸಂಸಾರದಲ್ಲಿ ತಲೆನೆ ಹಾಕಕ್ ಹೋಗ್ಬೇಡಿ. ಬಾ ಮಗ. ಹೌದು, ಅವ್ರು ಯಾಕೋ ಹೊಡೆದ್ರು. ಇಳ್ಕೊಳಮ್ಮ, ಇಳ್ಕೊಳಮ್ಮ, ಒಂದು ಮಾಸ್ ಸಿನಿಮಾನ ಸ್ಟೇಜ್ ಮೇಲೆ ನೋಡಿ ನೀವೆಲ್ಲ ಎಷ್ಟು ವರ್ಷಗಳಾಗಿರ್ಬೋದಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಈ ಸಲಿ ಮಜಾ ಭಾರತದ ಮಜಾನೇ ಬೇರೆ.
ಅಮೇಜಿಂಗ್ ಆಗಿತ್ತ ಇಲ್ವ ಅಂತ ಗುರು ಸರ್ ಹೇಳ್ತಾರೆ ಸರ್ ಇದರಲ್ಲಿ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಕಾಮಿಡಿ ಏನೂ ಇಲ್ಲ ಪಕ್ಕಾ ಮಾಸ್ ನನ್ನ ಫ್ರೆಂಡ್ಸ್ ಅಲ್ಲಿ ಐ ತಿಂಕ್ ನಾನು ಒಂದಷ್ಟು ಮಾಡಿದ್ದೀನಿ ಕೆಲಸ ಬಟ್ ಅದರಲ್ಲಿ ಆ ಟೈಮಲ್ಲಿ ಅದು ಆ ಪರ್ಟಿಕ್ಯುಲರ್ ಫ್ರೆಂಡ್ಶಿಪ್ ಅನ್ನೋದಿದೆ ಜೀವಕ್ ಜೀವ ಕೊಡೋದು ಅಂತ ಇರುತ್ತೆ ದಟ್ಸ್ ಒನ್ ಟೈಮ್ ಅಂಟಿಲ್ ಯುವರ್ ಫ್ರೆಂಡ್ಸ್ ಗೆಟ್ ಮ್ಯಾರಿಡ್ ಫ್ರೆಂಡ್ಸ್ ಗೆ ಮದುವೆ ಆದ ನಂತರ ಎಲ್ಲ ಅವರವ್ರ ಟೆನ್ಷನ್ ಆಮೇಲೆ ಅವ್ರ ಜೀವ ಕೊಟ್ಕೋತಾರೆ ಅವರವ್ರ ಕೊಟ್ಟಕತ್ರ ಅದು ಪಕ್ಕ ತುಂಬಾ ಚೆನ್ನಾಗಿ ಮುದ್ದಾಗಿ ಹೇಳಿದಿರಾ ಆಮೇಲೆ ಆ ಟೆಕ್ನಿಕಾಲಿಟೀಸ್ ಚೆನ್ನಾಗಿತ್ತು ಕಾರ್ ಡ್ರೈವಿಂಗ್ ಲ್ಯಾಗ್ ಮಂಜಾ ಒಂದು ಪರ್ಫಾರ್ಮೆನ್ಸ್ ಆ ಪರ್ಟಿಕ್ಯುಲರ್ ಆಕ್ಷನ್ ಸೀನ್ಸ್ ಅಲ್ಲಿ ಒಳ್ಳೆ ನನಗೆ ಪ್ರಭಾಕರ್ ನೆನಪು ಬರ್ತಾ ಇದ್ರು ವೆರಿ ಎಂಟರ್ಟೈನಿಂಗ್ ವೆರಿ ಎಂಟರ್ಟೈನಿಂಗ್ ಎಸ್ ನನಗೆ ಫಸ್ಟ್ ಆಫ್ ಆಲ್ ನಂಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಪಾವಗಡ ಚಿಲ್ಲರ್ ಆ್ಯಂಡ್ ನವೀನ್ ತುಂಬ ಚೆನ್ನಾಗಿ ಮಾಡಿದ್ರಿ ಕಣ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಸೊ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್ ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡಿದ್ರಿ ಸೆಲ್ ಪ್ರಾಪರ್ಟಿ ಸ್ಪೆಷಲಿ ಆ ಕಾರ್ ಬಂದ ತಕ್ಷಣ ದಟ್ ವಾಸ್ ಅಮೇಝಿಂಗ್ ವೆರಿ ನೈಸ್ ಓಕೆ ಇಟ್ ವಾಸ್ ವೆರಿ ನೈಸ್ ನಂಗೆ ತುಂಬ ಇಷ್ಟ ಕಂಡು ನಮ್ಮೆಲ್ಲರಿಗೂ ಈ ಥರ ಒಂದು ಸೂಪರ್ ಡೂಪರ್ ಮಾಸ್ ಮೂವಿನ ತೋರಿಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹುಲಿನ ಜೂನಲ್ಲಿ ನೋಡಿರ್ತೀರಾ ಟಿವಿನಲ್ಲಿ ನೋಡಿರ್ತೀರಾ ಫೋಟೋನಲ್ಲಿ ನೋಡಿರ್ತೀರಾ ಆದ್ರೆ ಮನುಷ್ಯ ತರ ಎದೆ ಎತ್ಕೊಂಡು ಮನೆಯಲ್ಲೂ ಓಡಾಡ ಹುಲಿನೆಲ್ಲಾದ್ರೂ ನೋಡಿದೀರಾ ಈಗ ಬರ್ತಾ ಇದೆ ನೋಡಿ ಹುಲಿ ಬರ್ತೇವೆ ಉಷಾ ಏ ಹುಲಿ ಬರ್ತೇವೆ ಹುಲಿ ಬಂತು ನಮ್ ಜೂಗೆ ಒಂದು ಹೊಸ ಕಾಡೆಮೆ ಬಂದಿದೆ ಕಣೆ ಹಾಲ್ ಕರೆಯೋಣ ಅಂತ ಅದ್ರ ಕಾಲ್ ಮಧ್ಯೆ ಕೈ ಹಾಕ್ದೆ ಅದಕ್ಕೇನ್ ಅನ್ನಿಸ್ತೋ ಏನೋ ನನ್ ಕಾಲ್ ಮಧ್ಯೆ ಅದ್ರ ಕಾಲ್ ಹಾಕ್ಬಿಡ್ತು ಮಾತ್ರ ತಗೊಂಡಿದ್ದೀನಿ ಕಣೆ ಬೆಟ್ಟ ಕೂಡ ಹಾರ್ಬೋದು ಒಂದಿನ ಲೇಟ್ ಆಗಿ ಬಂದ್ರು ಬೈತಿಯಲ್ಲ ಕಾಡೋದು ಕಾಯೋದು ಇಲ್ಲ ಅಂದ್ರೆ ಅದ್ ಎಂತ ಸಂಸಾರನೆ ಸಪ್ಪೆ ಸಂಸಾರ ಏನ್ರಿ ಇದು ಬೆಳಗ್ ಬೆಳಗ್ಗೆನೆ ಅಸಹ್ಯ ಮೇಡಮ್ ಗಂಡ ಹೆಂಡತಿ ಮಧ್ಯೆ ಗ್ಯಾಪ್ ಇರಬಾರ್ದು ಮಧ್ಯೆ ಚಿಲ್ಲರೆ ಇಟ್ಟು ಸೀಟ್ ನಂದು ಅನ್ಬಿಡ್ತಾರೆ ಗಂಡಸ್ರು ಹೇಳೋ ಸುಳ್ಳೇನ್ ಗೊತ್ತಾ ಐ ಲವ್ ಯು ಅನ್ನೋದು ಈ ಹೆಂಗಸ್ರು ಹೇಳೋ ಸುಳ್ಳೇನ್ ಗೊತ್ತಾ ಚಿ ಬಿಡಿಪ ಅಂತ ಆದ್ರೂ ಮುತ್ತು ಕೊಟ್ಟರೆ ತಗೋತಾರೆ ನೀನು ಬೇರೆ ಸಖತ್ತಾಗಿ ರೆಡಿ ಆಗಿದ್ಯಾ ಇವಾಗ ಏನು ಬೇಡ ನಾನು ಆಚೆ ಹೋಗ್ತಿದ್ದೀನಿ ನಂಗೆ ಸ್ವಲ್ಪ ಕೆಲಸ ಇದೆ ರೀ ಪಾಪು ನೋಡ್ಕೊಳ್ಳಿ ಅವ್ ನನ್ ಮಾತ್ ಕೇಳಲ್ಲ ಕಣೆ ಯಾಮರಿಸ್ತಾನೆ ನೀನೇನಾದ್ರೂ ತಿನ್ಸ್ಬಿಟ್ಟು ಹೋಗು ಮನೇಲಿ ದಂಡ್ ಪಿಂಡಕ್ ಇದ್ದೀರೇನ್ರಿ ಏನ್ ಕೆಲ್ಸನೂ ಮಾಡ್ಬೇಡಿ ಬನ್ನಿ ಈ ಕಡೆ ಮಗು ಕಾರ್ತಿ ಬಾಪುಟ್ಟ ಕಾರ್ತಿಕ್ ಅಂದ್ರೆ ನಮ್ ಮಗು ಅನ್ಕೋಬೇಡಿ ನಾವು ಸಾಕಿರೋ ಹುಲಿ ಮಜಾ ಭಾರತದಲ್ಲಿ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಕೊಂಡಿರೋ ಹುಲಿ ಅಲ್ಲ ನಿಜವಾದ ಹುಲಿ ಭಯ ಪಡ್ಬೇಡಿ ಕಾಡಲ್ಲಿ ಮರಿಯಾಗಿದ್ದಾಗ ಏಟಾಗಿತ್ತು ಅಂತ ಟ್ರೀಟ್ಮೆಂಟ್ ಕೊಟ್ಟು ಸಾಕ್ತಾ ಇದೀವಿ ನಮ್ ಜೊತೆ ಇದ್ದು ಇದ್ದು ಅದು ಮನ್ಸರ್ ತರಾನೇ ಆಗೋಗಿದೆ ಕಾರ್ತಿ ಪುಟ್ಟ ನಮ್ಮನೇಲಿರೋ ನಾಯಿ ಬೊಗಳದೆ ಕೇಳಕ್ಕಾಗಲ್ಲ ನೀನು ಬೇರೆ ನಾಯಿ ಕಣೆ ಲೋ ಅದು ನಾಯಿ ಕಣೋ ನೀನು ಹುಲಿ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಬಾ ಅಯ್ಯೋ ಕಂದ ನೀನು ಹುಲಿ ಕಂದ ಈ ನಾಯಿ ನರಿಗಳಿಗೆಲ್ಲ ಹೆದ್ರಕೋಬಾರ್ದು ಕೋಪಂದ ನಿನ್ ತಿಂಡಿ ಮಾಡು ಅಯ್ಯೋ 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 ನನ್ ಕಂದನ್ ನೋಡ್ರಿ ಎಷ್ಟು ಮುದ್ದ ಕಾಫಿ ಕುಡಿತಿದೆ ಇದನ್ನ ನೋಡಿದ್ರೆ ಯಾರಾದ್ರೂ ಕಣ್ಣಾಕ್ಬಿಡ್ತಾರೆ ಇಡ್ಲಿ ತಿಂತಿದ್ದನ್ರಿ ಅವನಿಗೆ ದೃಷ್ಟಿ ಆಗುತ್ತೆ ಕಣ್ರಿ ದೃಷ್ಟಿ ಆಗುತ್ತೆ ನೋಡೆ ಫಿಂಗರ್ ಬೌಲ್ ಕೇಳ್ತಾ ಇದ್ದಾನೆ ಕಣೆ ನಾನೇ ದಿನ ಎದ್ದು ಪೇಪರ್ ಓದಲ್ಲ ನಿನಗ್ಯಾಕೋ ಸಮಾಜದ ಬಗ್ಗೆ ಸುಮ್ಮನೆ ಕಂದ
ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಿನ್ನ ಕಣ್ಣು, ನಮ್ಮ ಮನೆಯವ್ರ ಕಣ್ಣು, ಎಲ್ಲೋ ಅವ್ರ ಕಣ್ಣು ಹಾಳಾಗೋಗ್ಲಿ, ತೂ ಮಾಡಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗ ಮಾಡ್ತಾನೆ ನನ್ನ ಬಂಗಾರ. ಮೇ ಕಮಿನ್? ಕಮಿನ್. ಯಾರು ನೀವು? ನಾವು ಪ್ರೀತಿ ಸಂಘದಿಂದ ಬಂದಿದ್ದೀವಿ, ಪ್ರಾಣಿ ಪ್ರೀತಿ ಸಂಘ 5ನೇ ಕ್ರಾಸ್ ಇಂದ ಬಂದಿದ್ದೀವಿ. ನೀವು ಕಾಡಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಮಕ್ಕಳು ಮರಿ ಅಂತ ಆಟ ಆಡ್ಕೊಂಡಿರ್ಬೇಕಾದ ಹುಲಿನ ತಂದು ಮನೇಲಿ ಸಾಕೊಂಡಿದ್ದೀರಲ್ಲ, ತಪ್ಪಲ್ವೇನ್ರಿ? ಅದು ನೀವು ಜೂನಲ್ಲಿ ತಾನೇ ಕೆಲಸ ಮಾಡೋದು? ಹೌದು ಸರ್. ವೈಲ್ಡ್ ಅನಿಮಲ್ಸ್ ನ ಮನೇಲಿ ಸಾಕ್ಬಾರ್ದು ಅಂತ ಕಾನೂನು ಗೊತ್ತಿಲ್ವೇನ್ರಿ ನಿಮ್ಗೆ? ಇಲ್ಲ ಸರ್, ಕಾಫಿ ಕೊಡ. ಆಯ್ತು ರೀ. ನಾನು ತುಂಬಾ ಸ್ಕಿಟ್ಟು. ಸ್ಕಿಟ್ ಅಲ್ಲ ಸರ್, ಅದು ಸ್ಟ್ರಿಕ್ಟು. ಬೇಜಾರು ಮಾಡ್ಕೊಂಡ್ರೆ ಅನ್ಸತ್ತೆ? ಹಾಲಾದ್ರೂ ಕೊಡೆ. ಏನು ಬೇಡ. ಹುಲಿಗ್ ತಿನ್ನಕ್ ಏನ್ ಕೊಡ್ತೀರಿ? ಅದ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಬಿಸ್ಕೆಟ್ ಕೊಡ್ತೀನಿ, ಮಧ್ಯಾಹ್ನ ಚಿತ್ರಾನ್ನ ಪೊಂಗಲ್ ಕೊಡ್ತೀನಿ, ರಾತ್ರಿ ಆಗ್ತಿದ್ದಂಗೆ ಸೊಪ್ಪು ಸಾರು, ಆಲೂಗಡ್ಡೆ. ಹುಲಿ ಅನ್ಕೊಂಡಿದ್ಯಾ? ನಿಮ್ ಮನೆ ಕೆಲಸದವ್ನು ಅನ್ಕೊಂಡಿದ್ಯಾ? ಹಸಿ ಮಾಂಸ ಇಲ್ವಾ? ಕೊಡು ಕೊಡು. ಏನ್ರಿ ಇದು ಸರ್? ವಿಡಿಯೋ ಗೇಮ್ಸ್ ಆಡ್ತಾ ಇದೆ ಸರ್. ಒಂದ್ 30 ನೋಡ್ದಿರ್ಬೇಕು ಅನ್ಸುತ್ತೆ. ಇಲ್ಲ, 50 ನೋಡ್ದಿರ್ಬೇಕು ನೋಡಿ. ವಿಡಿಯೋ ಗೇಮ್ ಮಾಡದ್ ಹೇಳ್ಕೊಟ್ಟಿದ್ರಲ್ರಿ. ಅಯ್ಯೋ ಕಂದ, ತುಕುಮ ಚಟ್ನಿ ಎಲ್ಲನೂ ಹಾಕೊಂಡ್ ತಿಂತೈತಲ್ಲೋ, ಅಡುಗೆ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರಲ್ಲೋ, ಇದೇನ್ ಸಿಹಿ ಕೈ ಚಂದ್ರ ಅವ್ರ ಜೊತೆ ಏನು ಅಸಿಸ್ಟೆಂಟ್ ಆಗೋಗಿತ್ತೇನೋ? ಹೌದು, ಅದೆಲ್ಲ ಬಿಡಿ ಸರ್. ಹೌದು, ನಿಮ್ ಮನೆಯವ್ರು ಏನ್ ಮಾಡ್ಕೊಂಡಿದ್ದಾರೆ? ತರಕಾರಿ ಮಾರಕ್ ಹೋಯ್ತಾಳೆ. ಯಾರು ಕರೆದ್ರು ಬರ್ತಾರೆ? ನೀ ಮ್ಯಾಟ್ರಿಕ್ ಬನ್ನಿ ಸರ್. ಮೊದ್ಲು ಹುಲಿ ಕಳ್ಸೋ ಮ್ಯಾಟ್ರಿಕ್ ಬನ್ರಿ. ನಾರಿಯರ ಸೀರೆ ಹೇಳ್ದ ಮಜ್ಜನಿಗೆ ನಡು ರಸ್ತೆಯಲ್ಲಿ ಯುವತಿಯರಿಂದ ಹಲ್ಲೆ. ಇದಕ್ಕೆ ಟಿವಿ ಎಲ್ಲ ಆನ್ ಮಾಡದ್ ಗೊತ್ತಲ್ಲ. ಇನ್ನಾರು ತಿಂಗಳು ಇಲ್ಲೇ ಇದ್ರೆ ಹುಡುಗಿ ತೋರಿಸಿ ಮದ್ವೆ ಮಾಡಿ ಮಕ್ಳು ಮಾಡಿಸಿ ನಾಮಕರಣನು ಮಾಡಿಸ್ಬಿಡ್ತೀರ? ಏನೋ ಮಾಡ್ತಾ ಇದೆ, ನಾಚ್ಕೋತಾ ಇದೆ ಸರ್. ನಾಚ್ಕೊಳೋದು ಗೊತ್ತೇನೋ, ಇದಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಏನ್ ಮಾಡೋದು? ಎಳ್ಕೊಳ್ಳಿ ಮತಗಟ. ಏನ್ ಮಾಡ್ತಾ ಇದ್ಯಾ? ಬಸರಿ ಹುಲಿ ಅನ್ಕೊಂಡು ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಹುಲಿ ಹಿಡಿಯಕ್ ಬಂದ್ರೆ ತೋಡ ಹಿಡಿಯಂಗ್ ಬಂದಿದ್ಯಲ್ಲ, ಅದು ಹುಲಿ. ಹೋಗು. ಏನ್ ಮಾಡ್ತಾ ಇದೀಯ? ಹುಲಿ ಹಿಡ್ಕೋಬೇಕಲ್ಲ, ವಾರ್ಮ್ ಅಪ್ ಮಾಡ್ತಿದ್ದೀನಿ. ನೋಡು, ನೀನು ಹುಲಿ, 100 ಕಿಲೋಮೀಟರ್ ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇರ್ಬೇಕು. ಹುಲಿ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ನೋಡು, ಹೇ
ಏನೋ ಮಾಡ್ತಾ ಇದೆ. ಫೋಟೋಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೆ ಸರ್. ಬೇಜಾರ್ ಮಾಡ್ಕೊಂಡ್ರಿ ಅನ್ಸುತ್ತೆ. ನಾನೇನು T20 ಮ್ಯಾಚ್ ತೋರಿಸ್ತಾ ಇದ್ದೀನಿ ನಾನು. ಕಾಡೆಮ್ಮೆ ನೋಡಿದ್ಯಾ? ನೋಡಿದ ತಾನೆ, ನನ್ನ ನೋಡು, ಸೇಮ್ ಕಾಡೆಮ್ಮೆ ತರನೇ ಇದ್ದೀನಿ. ಒಂದೂವರೆ ಟನ್ನು. ನೀನು ಅಟ್ಯಾಕ್ ಮಾಡಿ ಓಡಿ 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 ಮಾಂಸನ ಕಿತ್ತು ತಿನ್ಬೇಕು. ಬೇಟೆ ಆಡಿ ಮಾಂಸ ತಿನ್ನುವಂತೆ. ನನ್ನ ಬೇಟೆ ಆಡಿ ಮಾಂಸ ತಿನ್ನುವಂತೇನು? ಕಾಡೆಮ್ಮೆ ಅಂತ ಮುಂದೆ ಹೋದ್ರಲ್ಲ, ಕನ್ಫ್ಯೂಸ್ ಆಗ್ಬಿಡ್ತು. ಅರ್ಧ ಕೆಜಿ ತಿಂದ್ಬಿಟ್ಟಿದೆ ಕಣು. ಇದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾರೋ ಹೋಗೋಣ. ಅಯ್ಯೋ, ಇದನ್ನ ಕರ್ಕೊಂಡು ಹೋಗಕ್ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕಲ್ಲ. ಸ್ಮಿತ್ ಅಂತ ಕರ್ಕೊಂಡ್ ಬಂದ್ರು. ಈ ಹೆಣ್ಣುಲಿ ಬೇಕು ಅಂದ್ರೆ ಕಾಡಲ್ಲಿರೋ ಗಂಡುಲಿ ನಾವು ಹೋರಾಡಿ ಗೆಲ್ಬೇಕು. ಏನಂತೈತೆ? ಕಾಡಿ ಹಾಕಿ ರೂಮೇ ಸಾಕು ಅಂತೈತೆ. ನೋಡಿ, ನೀವಾಗೆ ಕಳ್ಸ್ಕೊಟ್ರೆ ಹಂಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಮತ್ತೆ ಬರೋ ಇಂಜೆಕ್ಷನ್ ಹಾಕಿ ಮೂಟೆ ತುಂಬಿ ಕರ್ಕೊಂಡು ಹೋಗ್ತೀನಿ. ದಿಸ್ ಇಸ್ ಕೋರ್ಟ್ ಆರ್ಡರ್. ಕಾನೂನ್ಗೆ ತಲೆ ಬಾಗ್ಲೇಬೇಕು. ಕಳಿಸ್ಕೊಡು. ಅಲ್ಲ, ಗಾಡಿ ರೆಡಿ ಆಗಿ. ಕಳಿಸ್ಕೊಡು ಮೇಘಾ, ಕಳಿಸ್ಕೊಡು. ಇದಳ ಮೇಲೆ ಯಾಕೋ ನನ್ನ ಹಿಂದೆನೆ ಬಂದು ಬಂದು ಸಾಯ್ತ್ಯ. ನೀನೆ ನನ್ನ ಹೊಟ್ಟೆ ಲುಟ್ಟಿರೋ ಮಗುನ. ನಿನಗ್ ನಾನೇನು ಎದೆ ಹಾಲ್ ಕುಡ್ಸಿ ಬೆಳೆಸಿದ್ನ? ಬುಟ್ಟಿ ಹಾಲ್ ತಾನೆ ಕುಡ್ಸಿ ಬೆಳೆಸಿದ್ದ. ನೋಡು, ನಾವು ಮನುಷ್ಯರು, ನೀನು ನೀನು ಕೇವಲ ಪ್ರಾಣಿಗಳು. ನೋಡು, ಯಾವತ್ತೂ ನಮಗ್ ಸಮ ಆಗಲ್ಲ. ಹೊರಟೋಗೋ ಹೊರಟೋಗೋ ನಾಯಿ. ನೀನು ಅಗ್ಗಾಕಂದೇನ್ ಬರ್ಬೇಡ, ಹೊರಗಡೆ ಜೀಪ್ ನಿಲ್ಸಿದೀನಿ, ಜೀಪ್ ಅಲ್ಲ ಕರ್ಕೊಯ್ಸಿನ್ ಬಾ. ಏ ನಾಯಿ, ಅದು ನೇಣ ಹಾಕೋತಾ ಇದೆ ಕಣೋ. ಇದೆಲ್ಲ ಇದಕ್ಕೆ ಹೆಗ್ಗೋ ಗೊತ್ತು, ಎಲ್ಲ ಸೀರಿಯಲ್ ಎಫೆಕ್ಟ್. ಸೀರಿಯಲ್ ನೋಡಿ ಇದು ಕೆಟ್ಟೋಯ್ತಾ? ಸರ್ ನಿಲ್ಸೋ. ಇವಾಗ ನೀನೇನಾದ್ರು ಹೋಗ್ಲಿಲ್ಲ ಅಂದ್ರೆ ನಾನೇ ಸತ್ತೋಗ್ಬಿಡ್ತೀನಿ. ಯಾರಿಲ್ಲಿ ಈ ತರಹ ಬರೆದೋರು ಹಣೆ ಬರ ನೀ ಮೆಟ್ಟಿದ ಮಣ್ಣ ಮರೆತಿರುವೆ ಎಲ್ಲಿಗೆ ಅಂತ ಹೊರಟಿರುವೆ ಕೋಟಿ ಕೊಪ್ಪರಿಗೆ ಗಳಿಸಿದರು ಜನರಿಗಾಗಿ ನೀ ತ್ಯಜಿಸಿರುವೆ. ಗುಂದ
ಒಂದ್ ನಿಮಿಷ ಇರು, ತಗೊಳ್ಳೋ ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗು ಒಂದ್ ನಿಮಿಷ. ಅವಾಗ ಅವಾಗ ವಿಡಿಯೋ ಕಾಲ್ ಮಾಡ್ತೀರಪ್ಪ. ಮೇಘಾ ಅಳ್ಬೇಡ ಮೇಘಾ. ರೀ ನನಗ್ ನನ್ ಮಗನ್ ಬಿಟ್ಟಿರಕ್ ಆಗಲ್ಲ ಕಣ್ರಿ, ನನಗ್ ನನ್ ಮಗನ್ ಬಿಟ್ಟಿರಕ್ ಆಗಲ್ಲ. ಅವನಿಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನ್ರಿ. ರೀ ನಾನು ಅವನಿಗೆ ಬುಟ್ಟಿ ಹಾಲೆ ಕುಡ್ಸಿರ್ಬೋದು ರೀ, ಆದ್ರೆ ತಾಯಿ ಸ್ಥಾನದಲ್ಲೇ ನಿಂತು ಕುಡ್ಸಿತ್ತು ರೀ. ಅವ್ನ ನನ್ ಹುಟ್ಟಲ್ ಹುಟ್ಟದೇ ಇರ್ಬೋದು, ಆದ್ರೆ ಅವನಿಗೂ ನನ್ ಮಗನ್ಗೂ ಯಾವತ್ತು ಭೇದ ಮಾಡಿ ನೋಡ್ಕೊಂಡಿಲ್ಲ ರೀ. ನನಗ್ ನನ್ ಮಗ ಬೇಕು ರೀ, ನನಗ್ ನನ್ ಮಗ ಬೇಕು ಮಗನೇ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರ್ಯಾರು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರ್ಯಾರು ವಿಧಿ ಬರೆದಿರುವ ಎಂದು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಮಗನೇ ಹುಷಾರು, ನನ್ ಮಗ ಬಂದ್ಬಿಟ್ಟ ರೀ. ಕಿಲಾಡಿ ನನ್ ಮಗ ಪಟ್ಟ ಇಸ್ಕೊಂಡೆ ಬಂದ್ಬಿಟ್ಟ. What is this nonsense? ಯಾಕ್ ಸರ್, ಒಂದು ಹುಲಿನ ಕರ್ಕೊಂಡು ಹೋಗಕ್ ಬಂದ್ರೆ ಎರಡು ಹುಲಿನ ನಿಮ್ಮನ್ನೆಲ್ಲ ಇಟ್ಕೊಂಡಿದ್ದೀರಿ, ಕಳ್ಸ್ಕೊಡಿ. ಯಾವ ನೀನ್ ಕರ್ದಿದ ತಕ್ಷಣ ಬಾಲ ಅಲರ್ಟ್ಕೊಂಡ್ ಬರಕ್ಕೆ ನಾನ್ ಸಾಕಿರೋದು ನಾಯಿ ಅಲ್ಲ ಕಣಯ್ಯ, ಹುಲಿ. ಈ ಒಂದು ಹುಲಿ ಆಟ ಹೇಗನ್ನಿಸ್ತು ರಚಿತ? ವೆರಿ ನೈಸ್, ಸೂಪರ್, ಸಕ್ಕತ್ ಇಷ್ಟ ಆಯ್ತು ನನಗೆ. ಅಂಡ್ ದಿಸ್ ಸ್ಟ್ಯಾಂಡಿಂಗ್ ಓವೇಷನ್ ಇಸ್ ಫಾರ್ ಕಾರ್ತಿಕ್. ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಬೇಕು, ತುಂಬಾ 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 ಚೆನ್ನಾಗಿತ್ತು. ನಿನ್ನ ಒಂದು ಹುಲಿಯ ಅವತಾರ ನಾವು ನೋಡಿದೀವಿ, ಬಟ್ ವಿತ್ ಮೇಕಪ್ ಅಂಡ್ ಕಾಸ್ಟ್ಯೂಮ್, ಆಮೇಲೆ ಮನೇಲಿ ಸಾಕಿರುವಂಥ ಒಂದು ಪ್ರೀತಿ ಹುಲಿ ನೀನು. ನನಗೆ ಮೇಘ್ನಾ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಮೇಘ್ನಾ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಸ್ಪೆಷಲಿ ಹುಲಿ ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ಕಡೆ ಆ ಒಂದು ಅಳು ಆಗಿರ್ಬೋದು, ಸೊ ದಟ್ಸ್ ರಿಲಿ ನೈಸ್. ನಂಗೆ ತುಂಬಾ ಇಷ್ಟ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಓವರಾಲ್ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ಗೆ ನಿಜವಾಗ್ಲೂ ಒಂದು ವಿಸಿಲು ಒಂದು ಚಪಾಳೆ. ನನಗೆ ಈ ಜೋಗಿ ಪಿಕ್ಚರ್ ರೀಮೇಕ್ ಇದ್ದಂಗಿತ್ತು. ತಾಯಿ ಮಗನ ಸಂಬಂಧ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರು. ಇಷ್ಟು ಕಾಮಿಡಿ ಸ್ಕಿಟ್ ಆದ್ರು ಅದು ಆ ಪರ್ಫಾರ್ಮೆನ್ಸ್ ಮೇಘನಾ ಆಸಮ್, ಸೂಪರ್. ಅಫ್ಕೋರ್ಸ್ ಕಾರ್ತಿಕ್ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು. ನನಗೆ ಇಷ್ಟ ಆಗಿದೆ ಅದು ಹಗ್ಗ ತಗೊಂಡು ಸುಸೈಡ್ ಅಟೆಂಪ್ಟ್, ವೆರಿ ಕ್ರಿಯೇಟಿವ್. ಯಾಕಂದ್ರೆ ತುಂಬಾ ಹ್ಯೂಮರ್ ಅನ್ನ ಕುಕ್ ಮಾಡೋದಾಗಲಿ, ಫಿಂಗರ್ ಬೌಲ್ ಕೇಳೋದಾಗಲಿ, ಆಲ್ ಸ್ಮಾಲ್ ಡಿಟೇಲ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ನನಗೆ ಇದೇ ಇತ್ತು, ಯಾವ್ದ ರೂಮ್ ಒಳಗೆ ಹೋಗಿ ರಿಟರ್ನ್ ಬರುವಾಗ ಆಕ್ಚುಲಿ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ
ಹುಲಿ ಮರಿ ತಕೊಂಡು ಬರ್ಬೇಕಿತ್ತು. ಆಕ್ಚುಲಿ ದಟ್ ವುಡ್ ಬಿ ಮೋರ್ ಕ್ರಿಯೇಟಿವ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್. ಬಾಯಿ ಬರದ ಪ್ರಾಣಿ ತನ್ನ ಅಪ್ರೀತಿ ತೋರಿಸೋ ರೀತಿ ತುಂಬಾ ಚೆನ್ನಾಗಿ ಯೂಶುವಲ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದೀರಾ. ವೆರಿ ಗುಡ್ ವೆರಿ ಗುಡ್ ಟಾಪಿಕ್. ಅದ್ಭುತವಾಗಿ ಮಾಡಿದೀರಾ, ಅಮೇಜಿಂಗ್ ಆಗಿ ಮಾಡಿದೀರಾ. ಥ್ಯಾಂಕ್ ಯು. ಮಾಡೋ ಕೆಲ್ಸ ಇಲ್ದವನು ಅದೇನೋ ಮಾಡ್ದಂತೆ, ಸುಮ್ನೆ ಟೈಮ್ ಪಾಸ್ಗೆ ಅಂತ ಮಾಡಿದ ಕೆಲ್ಸ ಶಿವು ಲೈಫನ್ನೇ ಹಾಳು ಮಾಡ್ಬಿಡಿದೆ. ಪಾಪ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ. ಹೋಗ ಅವ್ನ ಕಷ್ಟ ಏನು ಅಂತ ಕೇಳ್ಕೊಂಡ್ ಬಂದ್ಬಿಡ. ಅಪ್ಪ ಶಿವು ಎಲ್ಲಿದ್ಯೋ? ಏನ್ ಜನ ಸರ್, ನಮಸ್ಕಾರ ಸರ್. ಈಗ ತಾನೇ ನಾಟಕ ಮುಗಿಸ್ಕೊಂಡ್ ಬಂದೆ. ನಾಟಕದ ಹೆಸರು ಕುಂಕುಮ ಬಟ್ಟು ಕುತ್ಕೊಂಡು ಕೈ ತಟ್ಟು ಅಂತ. ಒಳ್ಳೆ ನಾಟಕ ಸರ್. ಆಕ್ಚುಲಿ ಆ ನಾಟಕದಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಜನ ಕೇಕಿ ಹೊಡೆದಿದ್ದು ಶಿಳ್ಳೆ ಹಾಕಿದ್ದು. ಆಕ್ಚುಲಿ ನನ್ನ ಜೊತೆ ಹೀರೋಯಿನ್ ಆಗ್ಬೇಕಂತ ಸುಮಾರು ಜನ ಹುಡುಗಿರು ಅವಕಾಶ ಕೇಳ್ಕೊಂಡ್ ಬಂದ್ರು. ನಾನೇ ಯಾರಿಗೂ ಅವಕಾಶ ಕೊಡ್ಲಿಲ್ಲ ಸರ್. ಯಾಕಂದ್ರೆ ನಾನಂತ ಸ್ಟಾರ್ ಆಕ್ಟರ್ ಅಂತ ನಿಮ್ಗೆ ಗೊತ್ತಲ್ವಾ ಸರ್. ಇಂತ ಸ್ಟಾರ್ ಆಕ್ಟರ್ ಜೊತೆ ಅಂತವ್ರಿದ್ರೆ ಆಕ್ಟ್ ಮಾಡ್ಬೋದು. ಯಾಕಂದ್ರೆ ಅವರು ಸ್ಟಾರು, ನಾನು ಸ್ಟಾರು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಸರ್, ಮಜಾಭಾರತದಲ್ಲಿ ಇರೋದೇ ಮೂರು ಸ್ಟಾರ್ಸ್. ಯಾವ್ದ್ಯಾವ್ದು? ಒಂದು ಮೇಡಮ್, ಇನ್ನೊಂದು ಸರ್, ಮತ್ತೊಂದು. ಸೌಂದರ್ಯನಾದಂಗೆ ತುಂಬಿಕೊಂಡು ಉಟ್ಬಿಟ್ಟಿದ್ದಿಲೋ. ನೀನು ನೋಡ್ತಾ ಇದ್ರೆ ಕನ್ನಡಿಗೆ ಮೂಡ್ ಬರುತ್ತೆ. ಇನ್ನ ಬೇಡ ಬಿಡು, ನೀನು ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಹುಟ್ಟಬೇಕಾಯ್ತು. ಆದ್ರೆ ಪರವಾಗಿಲ್ಲ, ಪುಣ್ಯ ಕ್ಷೇತ್ರ ಗೊಬ್ಬರಗಾಲದಲ್ಲಿ ಹುಟ್ಬಿಟ್ಟಿದ್ಯಾ ಕಣ. ಅದು ಒಂಥರ ಬಾಲಿವುಡ್ ಇದ್ದಂಗೆ. ಲೋ ಗೊಬ್ಬರ, ಹಂಗಾದ್ರೆ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು ಲೇ ಈ ಮಜಾ ಭಾರತದಲ್ಲಿ ಸುಂದರ, ಅತಿ ಸುಂದರ ಯಾರಿದಾರ? ನಾನೇ ತಾನೇ. ನೋಡಿದ್ರ ಮೇಡಮ್, ಕರಡಿಗೆ ದೃಷ್ಟಿ ಬರ್ತಿಟ್ಟಂಗ ಅವನೇ ಇವನ್ ಸುರಸುಂದ್ರ ಅಂತೆ. ಜಾಸ್ತಿ ಕನ್ನಡಿ ನೋಡ್ಬೇಡ, ಕನ್ನಡಿನೇ ಹೊಡೆದು ಹೋಗ್ಬಿಡುತ್ತೆ. ಸರಿ, ಹೆಂಗ್ ನಡೀತಿದೆ ಲೈಫು ಮಗ? ಲೈಫು ಒಂಥರ ಮದ್ವೆ ಇದ್ದಂಗೆ ಕಣ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಊಟ ಮಾಡಿದವರು ಮುಯ್ಯಕ್ ಹೋಗ್ತಾರೆ, ಇನ್ ಕೆಲವರು ಕೈ ಕೊಟ್ಟು ಹೋಗ್ತಾರೆ. ಗೊಬ್ಬರ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀಯೋ. ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದ್ರು ಯಾಕೋ ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ನೀನು? ವಾಚ್ಗೆಟ್ ತೊತ್ತೊತ್ತ ಅನ್ನಲ್ಲ ಆತ್ಗೆ ಸೈಡ್ಗಿಟ್ಟವ್ರೆ. ಅದಿರ್ಲಿ, ಅದ್ಯಾವ್ದೋ ಒಂದ್ ಫೇಮಸ್ ನಾಟಕ ಮಾಡ್ತಾ ಇದ್ದಿಲ್ಲ ಮಂಗಂದು ಮಂಗಂದು ಅದೇನು ಹೇಳ್ತಾರಲ್ಲ, ಅದ್ಯಾವ್ದು ಹೇಳ? ಅದಕ್ಕೆ ನೀ ತೊತ್ತ ತಂದಿದ್ಕೆ ಸೈಡಿಗೆ ಕುಂದ್ರಿಸಿದ್ರೆ. ಅದು ಮಂಗಂದು ಮಂಗಂದು ಅಲ್ಲ ಕಣ ನಾಟಕ, ಮಗ ತಂದ ಮಾಂಗಲ್ಯ. ನಿನಗೊಂದು ಗೊತ್ತಾ, ಮೊನ್ನೆ ಒಂದ್ ನಾಟಕ ಮಾಡಿದೆ ಕಲ್ಲು ಎತ್ತು ಕಲ್ಲೆ ಅಣಿ ಅಂತ. ಏನಿಷ್ಟು ಗಾತ್ರ ಆಯ್ತ ಕಲ್ಲು? ಕೇಳಿಸ್ಕೊಳ್ಳಲ್ಲ. ಆ ನಾಟಕದಲ್ಲಿ ಒಬ್ಳು ಹುಡುಗಿ ಇದ್ಲು ಮಚ್ಚ, ನೋಡಕ್ಕೆ ತೇಟ್ ನಮ್ ಸುಸ್ಸು ತರ. ಏನ್ ಸುಮಾರಾಗಿದ್ಲ? ಇಲ್ಲ, ಅವಳಿಗಿನ ಖರಾಬ್ ಆಗಿದ್ಲು. ಒಂದಿನ ಹಿಂಗೆ ನಾಟಕ ಮಾಡ್ತಿರ್ಬೇಕಾದ್ರೆ ಸೇವಿಂಗಿಗೆ ಬಂದಾಗ ಸೈಡಿಗೆ ಬಾ ಅಂದ್ಲು. ಹೋಗ್ ಮಾತಾಡ್ತೀನಿ, ಅವಾಗ್ಲೇ ಗೊತ್ತಾಗಿತ್ತು ಅದು ಕೋಟಿ ಕುಳ ಅಂತ. ನಾನು ಆಕ್ಟಿಂಗ್ ನೋಡಿಬಿಟ್ಟು ಅಲ್ಲೇ ಪ್ರಪೋಸ್ ಮಾಡ್ಬಿಟ್ಲು ಮಗ, ನಾನು ಒಪ್ಕೊಂಡ್ಬಿಟ್ಟೆ. ಅವಳನೇನಾದ್ರು ಮದುವೆ ಆದ್ರೆ ನಾನೇ ಕೋಟ್ಯಾಧಿಪತಿ, ನನ್ನ ಬಗ್ಗೆ ಯಾವನು ಕೆಮ್ಮಂಗಿಲ್ಲ. ಮತ್ತೆ ಅಲ್ಲ ಕೆಮ್ತವ್ರೆ, ನಾನು ಹೇಳಿದ್ದು ಮನುಷ್ಯರು ಕೆಮ್ಮಂಗಿಲ್ಲ ಅಂತ, ನಾಯಿಗಳು ಕೆಂಬೋದು. ಬಿಡು ಬಿಡು ಮಗ, ನೀನ್ ಲೈಫ್ ಅಲ್ಲಿ ಸೆಟ್ಲ್ ಆಯ್ತಿ ಅಂದ್ರೆ ಅಕ್ಕಪಕ್ಕದವ್ರ ಹಿಂಗ್ ಕಲ್ಲು ಹೊಡಿಯಕ್ ನಿಂತ ಇರ್ತಾರೆ. ಅದಿರ್ಲಿ, ನೀನ್ ಒಂಥರ ಗ್ರೇಟ್ ಮಗ, ಅರ್ಧ ಇಂಚ್ ಉಳಿಲೆ ಇಷ್ಟ ಗಾತ್ರ ಬಂಡೆ ಹೊಡೆದಿದ್ದೆ ಅಂದ್ಮೇಲೆ ನೀನ್ ಗ್ರೇಟ್ ಬಿಡು ಮಗ. ಮತ್ತೆ ನೀನಿನ್ನು ತಿಳ್ಕೊಳ್ಳು ಸುಮಾರು ಇದೆ ಗೊತ್ತಾ. ಅವ್ರಪ್ಪ ಏನಾದ್ರು ಒಪ್ಲಿಲ್ಲ ಅಂದ್ರೆ ಇಲ್ಲಿ ನೋಡು, ಇಲ್ಲೇ ತಾಳಿ ತಂದಿದ್ದೀನಿ, ಕಟ್ಟುಬಿಡ್ತೀನಿ. ಗ್ರೇಟ್ ಕಣ, ಗ್ರೇಟ್ ಕಣ, ನೀ ತಿಳ್ಕೊಳ್ಳೋ ತುಂಬಾ ಇದೆ ಇನ್ನು. ಆ
ಚಿಕ್ಕ ಮೇಕೆ ದೊಡ್ಡ ಮೇ ದೊಡ್ಡ ಮೇಕೆ ಚಿಕ್ಕ ಮೇ ಮದುವೆ ಬೇಗ ಅದ್ಯಾರು ಸೈಡ್ ವಿಂಗ್ ಕರ್ಕೋ ಇದೆಯಲ್ಲ ಸೈಡ್ ವಿಂಗ್ ಅಲ್ಲಿ ಪ್ರಪೋಸ್ ಮಾಡ್ದು ಅಂದಲು ಅವಳಿಗೆ ಬಂದು ಕೂತಳು ನೋಡಿ ನಿಮ್ಮ ಹುಡುಗಿ ಇಲ್ಲಿ ಬಂದು ಕೂತವಳೆ ಒಂದು ನೋಡು ಇವಳೇ ಕಿಲ್ ಬಂದು ಕೂತ್ಲು ಹಲೋ ಯಶಸ್ಮಿ ಏನಾಯ್ತು ಲೇ ಇವಳು ನಮ್ಮ ಹುಡುಗಿನ ನೋಡಕೊಳ್ಳಿ ಜಜ್ಜೋಗಿರೋ ಹೊತ್ತು ಪೈಸೆ ಕಾಯ್ನಿತ್ತಂಗವಳೆ ನಮ್ಮ ಹುಡುಗಿ ಹಂಗಿದ್ದಾಳೆ ಗೊತ್ತೇನು ರಕ್ಷಿತಾ ಮೇಡಮ್ ಕೂಡ ನಮ್ಮ ಹುಡುಗಿ ಹತ್ರ ಬ್ಯೂಟಿ ಟಿಪ್ಸ್ ಕೇಳ್ತಾರಂತೆ ಅಷ್ಟು ಸುಂದರವಾಗಿದ್ದಾಳೆ ನಮ್ಮ ಹುಡುಗಿ ಹಂಗಾರೆ ಇವಳು ನಿಮ್ಮ ಹುಡುಗಿ ಅಲ್ವಾ ಅಲ್ಲ ಅಲ್ಲ ಎಡೆ ಕೇಳ್ತೀನಿ ಯಾರ ಮನೇನು ಯಾರ ಮನೆ ಏನ್ ವಿಷಯ ಹೇಳು ಸರ್ ನನ್ನ ದೊಡ್ಡ ಕತೆ ಸರ್ ನಾವು ಪುರುಸೊತ್ತಾಗೇವೆ ದೊಡ್ಡದಾಗಿ ಹೇಳು ಸರ್ ನಾನು ನನ್ನ ತಮ್ಮ ರಾಘು ಸಂತೆಗೆ ಅಂತ ಬಂದೋ ಸರ್ ಸಂತೆಗೆ ಯಾಕೆ ಹೋದ್ರಿ ಯಾವ್ದಾರ ಬಾರ್ಗ್ ಹೋಗೋದಲ್ವಾ ಅವ್ನು ಕುಡಿಯಕ್ಕಿಲ್ವಾ ಸರ್ ಸಂತೆಲಿ ನನ್ನ ತಮ್ಮ ತಪ್ಪಿಸ್ಕೊಂಡು ಒಂಟೋದೆ ಸರ್ ಅವನ ಹುಡುಕೊಂಡು 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 ಇಲ್ಲಿ ಘಂಟ ಬಂದೆ ಸರ್ ಸರ್ ಫುಲ್ಲು ಬಿಸ್ಲು ಸರ್ ಏನ್ ಚಿತ್ರ ಹಿಡಿಯನ ಬಂದಿರೋ ವಿಷಯ ಹೇಳಮ್ಮ ಸರ್ ಸಂಜೆ ಗಂಟ ನಿಮ್ಮ ಮನೇಲಿದ್ದು ಸಂಜೆ ಬಸ್ ಹತ್ಕೊಂಡು ಹೋಗ್ಬಿಡ್ತೀನಿ ಸಾರ್ ಹೊರಗೆ ಮತ್ತೆ ಕಂಗಡಿಸ್ಕೊಬಿಡ್ಬೇಕು ನಿನ್ ಕಣ್ಣಿಗೆ ನಾವೇನಾರು ಚಿಲ್ಲರ್ ಮಂಜು ತರ ಕಾಣ್ತಾ ಇದ್ದಾನ ಏ ಪ್ಯೂರ್ ಗಂಡ್ಸಮ್ಮ ಯಾವ್ದು ಆಗಲ್ಲ 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 ಸುಮ್ಕೋರ ಅದು ಏನಕ್ಕೆ ಬಂದಿದೆಯೋ ನೀಟಾಗಿ ಬಿಡಿಸಿ ಹೇಳು ದಿಕ್ಕಿಲ್ದೇರೋರ್ಗೆ ದಾರಿ ತೋರಿಸಿ ಪಾಪ ಕಣ ಒಂಟಿ ಹೆಣ್ಣು ದಾರಿ ತೋರಿಸಿ ಭಗವಂತ ಆಗ್ಬಿಡು ನಾನ್ ಭಗವಂತ ಆಗ್ಬಿಡ್ತೀನಿ ನೀನ್ ಹಿಡಿಗೆ ಹೊಡೆದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಯಾ ಬೇಕಾದ್ರೆ ನೋಡ್ಕೊಳ್ಳ ನಾನೇನಾದ್ರೂ ಇವಳನ್ನ ಈ ಮನೇಲಿ ಇರಿಸ್ಕೊಂಡ್ಬಿಟ್ರೆ ಬೀದಿ ನಾಯಿನ ಇರಿಸ್ಕೊಂಡಂಗ ಆಗುತ್ತೆ ನನ್ ಸ್ಟಾರ್ ವೆಲ್ಲ ಬಿದ್ದೋಗುತ್ತೆ ಮಚ್ಚ ಬೇಡ ಬೇಕಾದ್ರೆ ನೀನೇ ಇರಿಸ್ಕೋ ನಿನ್ ಕೈಲಾಗಲ್ವಾ ಆಗಲ್ಲ ಕಣ ನನ್ ಕೈಲು ಆಗಲ್ಲ ಕಣ ಸಂಜೆ ಗಂಟೆ ಮಾತ್ರ ಇರೋದ ಒಂದ್ ಹೇಳ್ತೀನಿ ಇದ್ದೋಗು ಸಂಜೆ ಬಸ್ ಬಂದ್ ಹತ್ಕ ಹೋಯ್ತಾ ಇರ್ಬೇಕು ಸಂಜೆ ಕ್ಯಾಂಪಸ್ ಬಂದ್ರೆ ಹತ್ಕೊಂಡು ಹೋಗ್ಬಿಡ್ತೀನಿ ಸರ್ ಹಸ್ರು ಬಸ್ ಬಂದ್ರೆ ಅದ್ರಲ್ಲಿ ಹೋಯ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಚಿಟಿಮಿ ಅಲ್ಲ ಕುಟುಮಿ ಅವಳು ಸೆಬಿಟ್ ಹಾಕಲ್ಲ ಅದೇ ನಿಮ್ ಹುಡುಗಿ ಲವ್ ಪ್ರಪೋಸ್ ಒಪ್ಕೊಂಡ್ಲ ಅಂದಲ್ಲ ಯಾವ ಆಕ್ಟ್ ಮಾಡಿ ತೋರಿಸ್ತೀವಿ ತೋರ್ಸು ಮಗ ನಾಟಕ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೇನು ನಾಟಕ ಅಂದ್ರೆ ಅದ್ರದೇ ಆದಂತ ಗೌರವ ಘನತೆ ಇರುತ್ತೆ ಎಲ್ಲಂದ್ರಲ್ಲಿ ನಾಟಕ ಮಾಡಕ್ ಆಗಲ್ಲ ಮಚ್ಚ ನಿಜವಾದ ಕಲಾವಿದಂಗೆ ಅದೆಲ್ಲ ಬೇಕಾಗಿಲ್ಲ ಮಗ ನೀನ್ ಕಲಾವಿದನೋ ಇಲ್ವ ಅಂತ ನಿನಗೆ ಡೌಟ್ ಇನ್ ನಾನ್ ಡೌಟ್ ಕೊಡೋದ್ರಲ್ಲಿ ತಪ್ಪ ಲೇ ಅರ್ಥ ಮಾಡ್ಕೊಳ್ಳೋ ಆ ನಾಟಕದಲ್ಲಿ ಹೀರೋಯಿನ್ ಇದ್ಲು ಇವಾಗ ಇಲ್ಲ ಏನ್ ಮಾಡ್ತೀಯ ಹೀರೋಯಿನ್ ತಾನೇ ಬೇಕು ಬೇಕು ಅಲ್ಲಿಲ್ ಬಾವಳೆಯ ಹೀರೋಯಿನ್ ಗೊತ್ತೋಗಿರೋ ಭೂಮಿಲಿ ಅವನಾದ್ರೂ ವ್ಯವಸಾಯ ಮಾಡ್ತಾನೇನು ಏ ಕಿರೀಟ ಮಾಡಿಸಿದೀವಿ ಅಂತ ದಾರಿ ಹೋಗೋಲೆಲ್ಲ ನಾಯಿಗಳಿಗೆ ಹಾಕಕ್ಕಾಗತ್ತಾ ಅದಕ್ಕೆ ಅದರಂತ ವ್ಯಾಲ್ಯೂ ಇದೆ ತಾಕತ್ತಿದ್ರೆ ಮಾಡ್ತೀನೇನು ಇಲ್ಲ ಅಂದ್ರೆ ಇನ್ನ ಅಲ್ಲ ಇಲ್ಲ ಅಂತ ಹೇಳಲ್ಲ ಯಾವ ತಾಕತ್ ಬಗ್ಗೆ ಮಾತಾಡ್ತಿದ್ಯಾ ನಿನ್ನ ಬಗ್ಗೆನೆ ನನ್ ತಾಕತ್ ಏನಂತ ತೋರಿಸ್ತೀನಿ ನೋಡು ತೋರ್ಸ ನಾನು ಎಂತ ಆಕ್ಟರ್ ಅಂತ ತೋರಿಸ್ತೀನಿ ಕಣ ತೋರ್ಸ ಮೇಲೆ ಸರ್ ಇನ್ನು ಸಂಜೆ ಆಗಿಲ್ವಲ್ಲ ಸರ್ ಆಮೇಲೆ ಇನ್ನ ಮನೇಲಿ ಇರಿಸ್ಕೊಳಕ್ ಜಾಗ ಕೊಟ್ಟಿದ್ದೀನಿ ಹತ್ ನಿಮಿಷ ನಾನು ಹೇಳ್ದಂಗೆ ಕೇಳು ನಾನು ಅಂತಾನಲ್ಲ ನಾನ ಅಂತವನೆ ಆಕ್ಟಿಂಗ್ ಮಾಡಕ್ ಬರುತ್ತಾ ನಿನಗೆ ಬರಲ್ಲ ಸರ್ ಹೋಗಲ್ಲ ಆಕ್ಟಿಂಗ್ ಮಾಡಕ್ ಬರಲ್ಲ ಅಂತ ಇವಳ ಜೊತೆ ನಾನೇ ಸರ್ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀಯಾ ಹೀರೋಯಿನ್ ಮಾಡ್ತಾಳ ಅಂತ ಹೋಗಿ ಮಾಡೋ ಹೀರೋಯಿನ್ ಹೀರೋ ನನ್ನ ಕರ್ಮ ಜೀವನದಲ್ಲಿ ಅಂತವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಏನ್ ಮಾಡೋಣ ನೀನಂತ ತುಕಾಲಿ ಜೊತೆ ಆಕ್ಟ್ ಮಾಡ್ತೀನಲ್ಲ ನನ್ನ ಹಣೆ ಬರ ಆಯ್ತು ಬಿಡು ನೋಡೀಗ ಫಸ್ಟ್ ಸೀನು ಹೋಗಲ್ಲ ಇವಳು ಸೀನ್ ಅಂದ್ರೆ ಗೊತ್ತಿಲ್ಲ ನಾಟಕ ಮಾಡ್ತೀನಂತ ನಿಜವಾದ ಕಲಾವಿದ ಅದನ್ನ ಮಾಡೇ ಮಾಡ್ತಾನೆ ಕಣ ನೋಡಮ್ಮ ಈಗ ಮೊದಲನೇ ಸೀನು ನೀನೇ ಹೀರೋಯಿನ್ ನಿನಗೆ ಇರೋದೇ ಒಂದು ಡೈಲಾಗು ನಿನ್ನಿಚ್ಛೆಯೇ ಪ್ರಿಯತಮ್ಮ ಹಿಂಗ್ ಹೇಳ್ಬಿಡು ಜನ ಕಲ್ ಕಲ್ ತಗೊಂಡ್ ಹೊಡೆದ್ಬಿಡ್ಲಿ ನಮ್ಗೆ ನೀಟಾಗಿ ಕೇಳಿಸ್ಕೊ ನಿನ್ನಿಚ್ಛೆಯೇ ಪ್ರಿಯತಮ್ಮ ನಿನ್ನಿಚ್ಛೆಯೇ ಪ್ರಿಯತಮ್ಮ ಇಷ್ಟೇ ಹೇಳ್ಬೇಕು ನೀನು ಎಕ್ಸ್ಟ್ರಾ ಮಾತಾಡ್ಲೇಬಾರ್ದು ನೀನು ಓಕೆನಾ ಓಕೆನಾ ಮಚ್ಚ ಒಂದ್ ಪದ ಹೇಳ್ಬಿಡು ನಾಟಕದ್ದು ಶುರು ಮಾಡ್ಬಿಡ್ತೀವಿ ಮಂಗಳವಾಗಲಿ ಸರ್ವರಿಗೆ ಏನು ಬೇಡ ನಾವೇ ಶುರು ಮಾಡ್ತೀವಿ ಸುಂದರು ಆಲ್ ದ ಬೆಸ್ಟ್ ಕಣ ಪ್ರಿಯತಮ್ಮ ಹೊರಡೋಣ ಬೈ ಪ್ರಿಯತಮೇ 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 ಪ್ರಿಯತಮ ನೀನೆಂದು ಕಂಡರಿಯದಂತ ಅದ್ಭುತ ದೃಶ್ಯಗಳನ್ನು ತೋರಿಸುತ್ತೇನೆ ಹೀಗೆ ಬಾ ಕೋಟೆ
ನೀನಿನ್ನು ತೊಲಗು. ಎಂತಹ ಎಂತಹ ಮನಮೋಹಕವಾದ ದೃಶ್ಯ ಪ್ರಿಯತಮೆ. ಈ ಪರಿಸರದಲ್ಲಿ ನಾವೇಕೆ ಪ್ರಾಣಿ ಪಕ್ಷಿಗಳಂತೆ ಹಾರಾಡಬಾರದಿತ್ತು ಅಲ್ವಾ? ಅಲ್ಲಿ ನೋಡು, ಜಡ್ಜಸ್ ನಮ್ಮನ್ನೇ ನೋಡುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಇಲ್ಲಿ ನೋಡು, ಆಡಿಯನ್ಸ್ ಕುಲ ಕುಲನೇ ನಗುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಆ ಅರಣ್ಯದಲ್ಲಿ ಚಿಂಪಾಂಜಿ ಓತಿಗೆ ಆತ ನಾಯಿಗಳೆಲ್ಲ ಹೆಂಗೆ ನಮ್ಮನ್ನೇ ನೋಡ್ತದೆ ನೋಡು. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ನಿನ್ನಿಚ್ಛೆಯೇ ಪ್ರಿಯತಮ. ಈಗ ನಿನ್ನ ತುಟಿಯಿಂದ ನನ್ನ ತುಟಿಗೆ ಒಂದು ಚುಂಬನವನ್ನು ಕೊಡಬಾರದೆ? ನಿನ್ನಿಚ್ಛೆಯೇ ಪ್ರಿಯತಮ. ಏನ್ಬೇಡ, ಏನ್ ಡಾಲೆ ನಿಂದು, ಏನ್ ಡಾಲೆ ನಿಂದು. ನಿನ್ನಿಚ್ಛೆಯೇ ಪ್ರಿಯತಮ. ನನ್ನ ಇಚ್ಛೆ ಅಂತ ಕೇಳ್ದಾಗಲೆಲ್ಲ ಕೊಡ್ಬೇಕು ನೀನು. ಬಾ. ಏನಪ್ಪ ನಾಟಕ ಅನ್ಕೊಂಡು ಅಡ್ವಾಂಟೇಜ್ ತಗೋತಾವ್ನೆ? ಪ್ರಿಯತಮೆ, ಈ ಕಾಡಲ್ಲಿ ದಿನದಿಂದ ದಿನಕ್ಕೆ ಹಣ್ಣುಗಳು ಜಾಸ್ತಿ ಆಗುತ್ತಿವೆ. ಕಾರಣ ಏನೆಂದು ಗೊತ್ತೇ? ನಮಗೆ ತಿನ್ನಲು ಅನ್ನವಿಲ್ಲದಾಗ ಅವನೇ ತಿಂದು ಬದುಕಲಿ ಅಂತ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ಈ ಪ್ರಕೃತಿಯೇ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ನಾವೇಕೆ ಗೊತ್ತಾಯ್ತಾ? ಹೋಸ್ಕಿಟ್ಟಲ್ಲಿ ನೀಲನ್ ತಪ್ಕೊಂಡಾಗ ನನ್ಗೆ ಹಿಂಗೆ ಆಗಿತ್ತು. ಅತ್ತೆ ತತ್ವ ತಂದಿಟ್ಟು ಸೈಡ್ಗೆ ಮುಡಿಗಿದ್ರು, ಈಗ ನೀನು ತತ್ವ ಸೈಡ್ಗೆ ಇಡ್ತಾರೆ. ಪ್ರಿಯತಮೆ, ಈ ಪ್ರಕೃತಿ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ಈ ನಾಯಿ ನನ್ನ ಮಕ್ಕಳು ಯಾಕೆ ಭಯ ಪಡ್ಬೇಕು ನಾವು? ಅಲ್ಲಿ ನೋಡು, ಆ ಜಡ್ಜಸ್ ಸಾಕ್ಷಿಯಾಗಿ ನಿನಗೆ ಈಗಲೇ ತಾಳಿ ಕಟ್ಟಿ ಡುಮ್ಟಕ ಮಾಡುತ್ತೇನೆ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ತಾಳಿಯನ್ನು ಕಟ್ಟಿ ಆಯಿತು, ಈಗ ಮುಂದಿನ ಕಾರ್ಯಕ್ಕೆ ಹೋಗೋಣವೇ? ಪ್ರಿಯತಮೆ, ಎಲ್ಲಿ ನಮ್ಮ ರಾಜ್ಯದ ಅಶ್ವ ಕಾಣುತ್ತಿಲ್ಲವಲ್ಲ? ಅಲ್ಲಿದೆ ಇರು. ಪ್ರಿಯತಮೆ, ಹೀಗೆ ಬಾ, ಬಾಲವನ್ನು ಹಿಡಿದುಕೋ. ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲಿ, ಹೊರಗೆ ಸಾಧನೆ ಒಳಗೆ ವೇದನೆ, ಇಳಿದು ಬಾಬಾಲೆ. ವಾವ್, ಸೂಪರ್ ಸೂಪರ್. ನಾನು ಯಾವತ್ತು ನೋಡಿರಲಿಲ್ಲ ಸರ್ ಇಂಥ ನಾಟಕವ. ನನ್ನ ಗೆಳೆಯ ಇಷ್ಟು ಅಭಿನಯ ಮಾಡ್ತಾನೆ ಅಂದ್ರೆ ಅಯ್ಯ ಬಂದ ತಡಿಯೋ, ಕುದುರೆ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಸೂಪರ್ ಮಗ, ನಾನೇ ಪಿದಾ ಬಿಟ್ಟೆ, ಇನ್ನ ಹುಡುಗಿ ಪಿದಾ ಆಗಿರಲ್ವಾ? ನೋಡ್ ಮಚ್ಚ, ಮೂಗ್ನಲ್ಲಿ ಒಂದೇ ತೂತಿದ್ರು ಚೆನ್ನಾಗ್ ಕಾಣಲ್ಲ. ಅವಳು ಸುಮಾರಾಗಿ ಮಾಡಿದಾಳೆ, ಕರೆದು ಉಗುಳು ಹೊಗಳು ಬಾರಮ್ಮಲಿ. ಓಹೋ, ನನ್ನಂತ ಸ್ಟಾರ್ ಆಕ್ಟರ್ ಜೊತೆ ಆಕ್ಟಿಂಗ್ ಮಾಡಿದಾಳಲ್ಲ, ಅದಕ್ಕೆ ಆಶೀರ್ವಾದ ತಗೊಂಡಿರು. ನೋಡಮ್ಮ, ನಾಟಕ ಸಖತ್ತಾಗಿ ಮಾಡಿದೆ, ತಾಳಿ ಬಿಚ್ಚಿಕೊಡು. ಏನ್ರಿ ನೀವು, ನೀವೇ ಈ ತಾನೆ ನಿಮ್ಮ ಕೈಯಾರೆ ಪ್ರೀತಿಯಿಂದ ಈ ತಾಳಿನ ಕಟ್ಟಿದ್ರಿ, ಅಷ್ಟು ಬೇಗ ಬಿಚ್ಚಬಿಡು ಅಂತಿದ್ದೀರಲ್ರಿ. ನಾಟಕ ಚೆನ್ನಾಗ್ ಬಂತು, ರೀಶೂಟ್ ಏನ್ ಮಾಡಲ್ಲ, ಸುಮ್ ತಾಳಿ ಬಿಚ್ಚಕೊಡು. ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ, ಹೆಣ್ಣಿನ ಕುತ್ತಿಗೆಗೆ ಒಂದ್ ಸಲ ತಾಳಿ ಬಿದ್ರೆ ಮುಗಿತ್ತು. ಮಗ ಎಲ್ಲ ಮುಗ್ದೋಯ್ತಂತೆ ಬಿಡೋ, ಸುಮ್ ಕೂತ್ಕೊಳ್ಳಲ್ಲ. ಮಗನ ಮಗನೇ, ನಾಟಕ ಮುಗೀತು ಅಂತ ಹೇಳಿದ್ ನಾನು. ನಾಟಕ ಮುಗ್ದಿರ್ಬೋದು, ಆದ್ರೆ ನಮ್ಮಿಬ್ರು ಜೀವನ ಈಗ ಶುರು ಆಗುತ್ತೆ. ಚೆನ್ನಾಗಿದೆ ಕಣ, ಪ್ರೀತಿಯಿಂದ ಮಗುಗೆ ಕಲಸಿ ತುತ್ತು ಕಟ್ಟು ಬಾಯಿಗಿಟ್ರೆ ಬೆರಳೆ ಕಚ್ಚಿತ್ತಂತೆ. ನೀನೇ ತಾಳಿ ಬಿಚ್ಚಕೊಡ ಕೇಳು. ಇನ್ನೇ ಹೆಚ್ಚೆ ಪ್ರಿಯತಮ್ಮ ಅಂತ ನಾಟಕ ಆಡ್ತಿದೆ ಅನುಭವಿಸು. ನೀನು ಭಯ ಪಡಿಸ್ಬೇಡ ಕಣ, ತಾಳಿ ಬಿಚ್ಚಿಸ್ಕೊಡು. ನಿಮ್ಸ ಇರೋ ಅವ್ನ್ ಕಟ್ಟಿರೋ ತಾಳಿಯ ಬಿಚ್ಚಸಿ.
ಬೇಕಾದ್ರೆ ವಾಸ ನಾನ್ ಕಟ್ತೀನಿ. ಏನ್ಮಾ, ಹೆಣ್ಣಿನ ಕುತ್ತಿಗೆ ನಮ್ಮ ಸಂಸ್ಕೃತಿಲಿ ಒಂದು ಸಲ ತಾಳಿ ಕಟ್ಟದ್ರೆ ಮತ್ತೆ ಯಾವಾಗ ಬಿಚ್ಚತಾಳೆ ಹೇಳಿ? ಗಂಡ ಸತ್ತಾಗಲ್ವಾ? ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ? ತಾಳಿ ಕಟ್ಟವನಿಗೆ 6 ವರ್ಷ ಶಿಕ್ಷೆ ಆದ್ರೆ ತಾಳಿ ಕಟ್ಟವನಿಗೆ ಜೀವಾವಧಿ ಶಿಕ್ಷೆ. ಒಂಬತ್ತು ಒಂಬತ್ತು ತೋಳ ಅಳ್ಳಕ್ಕೆ ಬಿತ್ತು. ಸುಮ್ಮನೆ ಕುತ್ಕೊಳ್ಳಲ್ಲ, ಎದುರಿಸ್ಬೇಡ ನನ್ನ. ಇದು ನಾಟಕದ ಮದುವೆ ಕಣೆ. ಇವಳೇನು ಸುಸು ಪಲ್ಲಿ ಆಗ್ಬಿಟ್ಟಲ್ಲ? ಅಲ್ಲ, ನಾಗವಲ್ಲಿ. ಏನಂದ್ರೆ ನನ್ಗೆಂತ ತಲೆ ಕೆಟ್ಟಿದ್ಯಾ? ನನ್ನ ಹೆಣ್ಮೆ ಇಟ್ಲ, ನನ್ನ ಹೆಣ್ಣು ಹೋದ. ಇನ್ನಿದು ನಾಟಕದ ಮದುವೆ? ನಿಜವಾಗ ನಿಜವಾಗ ಮದುವೆ? ಏನು ಅಂದ್ರೆ ನೀವೇ ನಿಮ್ಮ ಕೈಯಾರೆ ನನಗ್ ತಾಳಿ ಕಟ್ಟಿದ್ರಿ ತಾನೆ? ಗಟ್ಟಿ ಮೇಳ ಮೊಳಗ್ತು ತಾನೆ? ರಚಿತಾ ಮೇಡಮ್, ಗುರು ಸರು ಗೆಸ್ಟ್ ಆಗಿ ಬಂದಿಲ್ವೇನು? ಅಷ್ಟೇ ಯಾಕೆ ಹೊರಗಡೆ ಪ್ರೊಡಕ್ಷನ್ ಇಂದ ಊಟ ಹಾಕ್ಸಿಲ್ವೇನು? ಅವರು ಶೂಟಿಂಗ್ ಇದ್ದಾಗ್ಲೆಲ್ಲ ಊಟ ಹಾಕಿಸ್ತಾರೆ ಕಣಮ್ಮ. ನೀವು ಗಂಡಾಗಿರ್ಲಿಲ್ವೇನು? ನೀನ್ ಗಂಡ್ಸಲ ಕೇಳ್ಬಿಡಲ್ಲ. ಅವಳು ತಾಳಿ ಬಿಚ್ಚಲಿದ್ರು ಪರವಾಗಿಲ್ಲ, ನಾನು ಗಂಡ್ಸೆ. ನಾನು ಹೆಣ್ಣಾಗಿರ್ಲಿಲ್ವೇನು? ಅಷ್ಟೇ ಯಾಕೆ 13 ಕ್ಯಾಮರಾ ರೆಕಾರ್ಡ್ ಮಾಡಿಲ್ವೇನು? ಜಿಮ್ಮಿ ದೇಶಪಾಂಡೆ, ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಇದನ್ನ ನಾಟಕದ ಮದುವೆ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ಇನ್ನು ಒಂದು ಕ್ಷಣ ನೀನು ಈ ಮನೇಲಿ ಇರಬಾರ್ದು ಕಣೆ. ಗೆಟ್ ಔಟ್ ಫ್ರಮ್ ದಿ ಹೌಸ್. ಹೆಣ್ಣಿನ ಕಷ್ಟ ಕೇಳೋ ಗಂಡ್ಸು ಇಲ್ಲಿ ಯಾರು ಇಲ್ವೇನು? ನೋಡ್ದ, ಅವ್ರಿಗವ್ರೇ ಗಂಡ್ಸ ಅಂತ ತೀರ್ಮಾನ ತಗೊಳಕ್ ಇಷ್ಟೊತ್ತಾಗತ್ತವ್ರೆ. ನಿನ್ಗೆ ಯಾರ್ ಬಂದ್ ಹೆಲ್ಪ್ ಮಾಡೋದು? ತಾಕ್ ಹತ್ತಿದ್ರೆ ಇವನ್ ಹೊಡೆದು ಇವಳನ್ನ ಒಳಗೆ ಸೇರಿಸ್ರಲ್ಲ. ಬರ್ರಲ್ಲೋ, ನಾ ಇನ್ನ ಮಗನ ಮಜ್ಜನ ಮಡಿ ಕದೆ ಹೊಡಿತಾವ್ರೆ ಮಗ. ಇರ್ಲಿ, ಆಶ್ರಯ ಕೇಳ್ಕ ಬಂದಿರೋ ಹುಡುಗಿಗೆ ಮೋಸ ಮಾಡ್ತಾ ಇದೆಯಲ್ಲೋ. ಇಷ್ಟೆಲ್ಲ ಆಗಿತ್ತು ನಿನ್ನಿಂದ ಕಣೋ, ನಿನ್ನನ್ನು ಜೀವ ಸಹಿತ ಉಳಿಸಲ್ಲ ನನ್ನ ಮಗ. ಹಲೋ, ಏನೋ ಹೌದಾ? ಅಯ್ಯೋ, ಏನಾಯ್ತು? ನಮ್ಮ ಹುಡುಗಿ ಅಪ್ಪ ಮನೆಗೆ ಬರ್ತಾ ಇದ್ದೇನೆ ಅಂತ ಕಣು. ಒಂಬತ್ತು ಒಂಬತ್ತು ಒಂಬತ್ತ ತೋಳ ಹಳ್ಳಕ್ಕೆ ಬಿತ್ತು. ಬನ್ನಿ ಮಾವ, ಬನ್ನಿ ಕುತ್ಕೋ ಬನ್ನಿ. ಅಲೆ ಅಂದ್ರೆ ಮದುವೆ ಅವಾಗ ಇಟ್ಕೊಳ್ಳೋಣ. ಆ ಸಾಡ್ದಲ್ಲಿ ಇಟ್ಕೊಬಿಡಿ ಮಾವ. ಇವತ್ತೇ ಇಟ್ಕೊಡಿ, ಇವತ್ತೇ ಇಟ್ಕೊಳಕ್ ಅದನ್ನ ಕಿವಿಯಲ್ವಾ? ಇನ್ನ ಪಂಚಾಂಗ ಸಂಪ್ರದಾಯ ನೋಡೋದ್ ಬೇಡವಾ? ಆಷಾಢ ಮುಗಿದ ಮೇಲೆ ಇಟ್ಕೊಳ್ಳೋಣ ಮಾವ. ಈಗಲೇ ಇಟ್ಕೋ. ಬೇಡ ಅಲಿ ಅಂದ್ರೆ ಒಂದ್ ತಿಂಗಳು ಬೇಕೇ ಬೇಕು ಮಾವ. ಬೇಕಾದ್ರೆ ನಾಳೆ ಇಟ್ಕೋ. ಬೇಡ ಅಲಿ ಅಂದ್ರೆ ಒಂದ್ ತಿಂಗಳು ಬೇಕೇ ಬೇಕು. ನೀನ್ ಯಾವ ಸುಮ್ಮನೆ ಮಾವನ ಕಣಲ್ಲ, ಇನ್ನು ಒಂದೂವರೆ ತಿಂಗಳು ಬಿಟ್ಟು ಮದುವೆ ಇಟ್ಕೊಳ್ತೀವ. ನಿಮ್ಗೆ ಹೆಂಗ್ ತಿಳಿತೆ ತಂಗ್ ಮಾಡಿ ಮೆಟ್ಟಲ್ ಹೊಡೆದು ಸಾರಿ ಕೇಳದಂಗಿದೆ. ಅಲ್ಲಿ ಅಂದ್ರೆ ಮದ್ವೆ ಎಲ್ಲಿ ಇಟ್ಕೊಳ್ಳೋಣ? ಚಿನ್ನ ಸ್ವಾಮಿ ಕ್ರೀಡಾ ಅಂಗಡಿಯಲ್ಲಿ ಆದ್ರೆ ಓಕೆ. ಚಿನ್ನ ಗೊತ್ತು? ಗೊತ್ತಾಯ್ತು. ಹೋಗಿ ಹೋಗೆ ಹೊಗೆ ಹೊಗೆ ಹೊಗೆ. ಯಾರಂದ್ರೆ ಕಪ್ಪೆ ತಗೊಳ್ಳಿ, ಯಾರು ನೆಂಟ್ರು ಬಂದವ್ರೆ ಹೇಳದಲ್ವಾ? ಕಾಪಿನ ಟೀನ ಏನಾದ್ರು ಮಾಡ್ಕೊಡಲ್ವಾ? ಅಳಿ ಅಳಿ ಅಂದ್ರೆ ಯಾರಿವಳು? ಹೆಂಡ್ತಿ. ಅವನ್ ಹೆಂಡ್ತಿ ಅಂದೆ. ನೆನ್ನೆ ಮಾರ್ಕೆಟಿಂಗ್ ಸೊಪ್ಪು ತಂದಿದ್ನಲ್ಲ ಬಾ, ಇಬ್ರು ಕುತ್ಕ ಸೋಸದ. ಅಯ್ಯೋ ಮಾವ, ಮರ್ತೆ ಬಿಟ್ಟಿದ್ದೆ, ಅವಳು ಅವನ್ ತಂಗಿ. ಅಳಿ ಅಂದ್ರೆ ಅವಳ ತಂಗಿ ನಿಮ್ ಮನೇಲಿ ಏನ್ ಮಾಡ್ತಿದ್ದಾಳೆ? ಅಯ್ಯೋ ಮರ್ತೆ ಬಿಟ್ಟಿದ್ದೆ, ಅವಳು ಅವನ್ ಸ್ವಾದ್ರ ಮಾವನ್ ಮಗಳು. ಯಾವ ಬಸ್ ಬಂದೆ ಊರಿಂದ? ಯಾವ ಬಸ್ ಅಲ್ಲಿ ಬಂದೆ ಹೇಳು. ಟಿಕೆಟ್ ಪಕೆಟ್ ಎಲ್ಲ ಬುಕ್ ಮಾಡೋಣ.
ಮಾವ ನಿನಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ, ಅವಳು ಅವನ ತಾಯಿ. ತಾಯಿ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಏ ನಾಯಿ, ಒಂದ ಎರಡ ಕ್ಯಾರೆಕ್ಟರ್ ಮಾಡ್ಬೋದು, ಇಲ್ಲಿ ನಾಲ್ಕ ಕ್ಯಾರೆಕ್ಟರ್ ಹೆಂಗ ಮಾಡನೆ? ಅಯ್ಯೋ ಮಾವ ಮರ್ತೆ ಬಿಟ್ಟಿದ್ದೆ, ಅವಳು ಅವನ ಮಗಳು. ಗಂಡ ಅಳಿ ಅಂದ್ರೆ ಇವಳು ನೀನ್ ಎಂತಿನ? ಇಲ್ಲ, ಅವಳ ಗಂಡ ನಾನು. ಅಯ್ಯ ನನ್ನ ಮಗನೆ, ನನ್ನ ಮಗನೆ, ನನ್ನ ಮಗಳಿಗೆ ಪ್ರೀತಿ ಗೀತೆ ಅಂತೇಳಿ ಮೋಸ ಮಾಡ್ತೀಯ? ಇಲ್ಲ ಮಾವ. ಮಾವ, ಏ ಮಾವ. ಹಲೋ ಮಗಳೇ, ನೀನ್ ಹೇಳಿದ್ದಲ್ಲ ಲವರು, ಅವ್ನ್ ಗಾಲಡಿ ಮದುವೆ ಆಗಿದೆ, ನಿನಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡ್ತೀನಿ, ಮರ್ತ್ಬಿಡು ಅವನ್ನ. ಮಾವ ಮರ್ತೆ, ಮಾವ ನನ್ ಮಾತು ಕೇಳು. ಮಾವ ಅಲೆ ಮಾವ, ನಾನು ರಂಗಭೂಮಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಅಮ್ಮ, ಐ ಲವ್ ಯು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಸರ್. ಗುರು ಸರ್ ಚೆನ್ನಾಗ್ ಗೊತ್ತು ಸರ್, ಆಕ್ಟ್ ಚೆನ್ನಾಗ್ ಮಾಡಿರ್ಲಿಲ್ವಾ ನಾನು? ಸೂಪರ್ ಆಗಿರ್ಲಿಲ್ವಾ? ಸೂಪರ್ ಆಗಿ. ಮತ್ತೆ ನಿಮ್ ಜೊತೆ ಹೀರೋಯಿನ್ ಆಗಿ ಮಾಡ್ಬೇಕು ಅಂದ್ರೆ ಪರಕಾಯ ಪ್ರವೇಶನೇ ಮಾಡ್ಬೇಕು ಅಂದ್ರು, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ. ಹೇಗಿತ್ತು, ಚೆನ್ನಾಗಿತ್ತಲ್ಲ? ಕೇಳ್ಬೋಣ ಸರ್, ಹೇಗಿತ್ತು ಈ ಒಂದು ನಾಟಕ? ನನಗೆ ಮೊದಲು ಮೆಂಟರ್ ಯೋಗೇಶ್ ಇದ್ದಾರೆ, ಯೋಗೇಶ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಫ್ರಾಮ್ ನಿಮ್ದು ಬೋಟ್ ಎಳಿಯೋದಕ್ಕಿಂತ ಅಲ್ಲಿಂದ ಹಿಡಿದು ಆಲ್ ಸಿಂಕ್ ಅಲ್ಲಿ, ಮ್ಯೂಸಿಕ್ ಸಿಂಕ್ ಅಲ್ಲಿ ಅದನ್ನು ಟೋಟಲ್ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಅದು ಆಕ್ಚುಲಿ ಇಟ್ಸ್ ಅ ವೆರಿ ಟಫ್ ಜಾಬ್, ತುಂಬ ಚೆನ್ನಾಗಿ ವರ್ಕ್ ಆಗಬೇಕು, ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಥ್ಯಾಂಕ್ ಯು. ಸೊ ಫುಲ್ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಯು, ರೈಟರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಸಂದೀಪ್ ಅವರು ಎಕ್ಸಲೆಂಟ್, ಅಮೇಝಿಂಗ್ ಟೀಮ್ ವರ್ಕ್ ಫ್ರಮ್ ನಮ್ಮ ಗೆಸ್ಟ್ ಅಪಿಯರೆನ್ಸ್ ಶೈನಿಂಗ್ ಇಂದ ಹಿಡಿದು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ತುಂಬ ನಗಿಸಿದ್ರಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಲವ್. ಥ್ಯಾಂಕ್ ಯು. ಸೊ ರಚಿತಾ, ಎಸ್, ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಗಿಲ್ಲ, ಎಲ್ಲ ಇಷ್ಟ ಆಯ್ತು. ಹೌದಾ? ಎಸ್, ಅಬ್ಸಲ್ಯೂಟ್ಲಿ. ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ದಟ್ಸ್ ವಾಟ್ ವಿ ಎಕ್ಸ್ಪೆಕ್ಟ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಔಟ್ ಸ್ಟ್ಯಾಂಡಿಂಗ್ ಸುಷ್ಮಿತಾ, ಯು ನೇಲ್ಡ್ ಇಟ್ ಸುಷ್ಮಿತಾ, ಯು ಕಿಲ್ಡ್ ಇಟ್ ಸುಷ್ಮಿತಾ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಗೊಬ್ಬರ, ಸಖತ್ತಾಗಿ ಪಂಚ್ ಕೊಟ್ಟೆ ಮಚ್ಚ ನಿನ್ನ ಮಧ್ಯದಲ್ಲಿ, ನಂಗೆ ಸಖತ್ ಇಷ್ಟ ಆಯ್ತು. ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮ ರೈಟರ್ ಆಗಿರ್ಬೋದು ಸಂದೀಪ್ ಅವರೇ, ಬ್ರಿಲಿಯಂಟ್ ಜಾಬ್. ಅಂಡ್ ಸೆಟ್ ಪ್ರಾಪರ್ಟಿ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದಂಥ ನಮ್ಮ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಿಗೆ, ಸೂಪರ್ಬ್ ಗೈಸ್, ಸಖತ್ತಾಗಿ ಮಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಈ ಥರ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಪೋಸ್ ಇವಾಗ ರಚಿತಾಗೆ ಲೈಫ್ ಅಲ್ಲಿ ನಾನು ಒಂದ್ಸಲಿ ಯಾವ್ದನ ಹುಡುಗರನ್ನ ರೇಗಿಸ್ಬೇಕು ಈ ತರ ಆಸೆ ಇತ್ತ? ದಿಸ್ ಇಸ್ ಲೈಕ್ ಅ ಗುಡ್ ಕ್ವೆಶ್ಚನ್ ಫಾರ್ ಮೀ. ನನ್ನ ತುಂಬಾ ಆಸೆ ಹುಡುಗರನ್ನ ರ್ಯಾಗ್ ಮಾಡಕ್ಕೆ. ಟ್ರಸ್ಟ್ ಮೀ, ಐ ಸ್ವೇರ್ ಆನ್ ಗಾಡ್, ನನ್ ಹುಡುಗರನ್ನ ರ್ಯಾಗ್ ಮಾಡಕ್ ಸಖತ್ ಇಷ್ಟ. ಏನ್ ಗೊತ್ತಾ, ನಮ್ಮ ಮಜಾಭಾರತದಲ್ಲಿ ನಮ್ಗೆ ಎಲ್ಲರ ಆಸೆಗಳನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಹೌದು. ಸೊ ಹಾಗಾಗಿ ರಚಿತಾ ತುಂಬಾ ಆಸೆ ಪಡ್ತಾ ಇರೋದ್ರಿಂದ ಗಂಡು ಮಕ್ಕಳನ್ನ ರ್ಯಾಗ್ ಮಾಡ್ಬೇಕು ಅಂತ, ಐ ಆಮ್ ಗಿವಿಂಗ್ ಯು ಒನ್ ಚಾನ್ಸ್ ಪ್ಲೀಸ್. ರಚಿತಾ ಜೊತೆ ಒಬ್ಬ ಅಪ್ರತಿಮ ಸುಂದರಿ ಹಾಗೂ ಮೂರು ಜನ ಮಾಯಕ ಹುಡುಗರು ನಿಮ್ಮ ಕಣ್ ಮುಂದೆ ಕಣ್ ತುಂಬಿಕೊಳ್ಳಿ. ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣ್ಣನ್ನು. ಶಿವಣ್ಣ ಲಾಂಗ್ ಹಿಡಿದ್ರೆ ಓಂ, ಉಪ್ಪಿಸರ್ ಲಾಂಗ್ ಬೀಸಿದ್ರೆ ಓಂಕಾರ, ನಾನ್ ಲಾಂಗ್ ಹಿಡಿದ್ರೆ ಎದುರುಗಡೆ ಇರೋ ವಿಲನ್ ಸಂಹಾರ, ಸಂಹಾರ, ಸಂಹಾರ. ನಮಸ್ಕಾರ ಅಕ್ಕ. ಏನ್ 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 ಅಕ್ಕು ಅಂದ್ರ ಅಕ್ಕಂದ್ರ ಪಕ್ಕ ಕೂಯ್ದು ಬಿಡ್ತೀನಿ. ನಾನ್ ಇಲ್ಲಿ ನಿಂತಿದ್ರು ನನ್ ನೋಡ್ಕೊಂಡ ಹೋಗ್ತಿದಿರಲ್ಲ, ಕಣ್ಣೇನ್ ಮನೇಲಿ ಇಟ್ಟಿದಿರೇನ್ರ? ರೋಡಲ್ಲಿ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರೆ, ತಲೆ ಬಗ್ಗಿಸ್ಕೊಂಡು ಹೋಗಿ ಅಂತ ನಮ್ ಚಿಕ್ಕಪ್ಪ ಗುರುಕಿರಣ್ ಅವ್ರು ಹೇಳ್ಕೊಟ್ಟಿದ್ದಾರೆ. ಏನ ನಕ್ತಿಯ ನನ್ನ ಮಗನೇ ಬಾಯ್ಲಿ ಅವನ್ಗೇನ್ ಹೇಳ್ದೇನೋ? ಏನ್ ಒಲ್ಲೆ
ಏನದು ಬಾಕ್ಸ್ ಅಲ್ಲಿ? ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡ್ಕೊಟ್ಟಾಳೆ, ಅದನ್ನ ತಂದಿನಿ. ಕಾರ್ನರ್ ಸೀಟ್ ಅಲ್ಲಿ ಕುತ್ಕೊಂಡು ಮರ್ಡರ್ ಟು ಸಿನಿಮಾ ನೋಡೋ ಏಜ್ ಅಲ್ಲಿ ಉಪ್ಪಿಟ್ಟು ಅಂತಿಲ್ಲ. ದಿನ ಹಿಂಗ್ ರೇಗಿಸ್ತಿರಲ್ಲ, ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಾ? ಏ ಇದೇ ಹಳೆ ಡೈಲಾಗ್ ನೀ ಎಷ್ಟು ವರ್ಷದಿಂದ ಹೇಳ್ತಿರೋ? ಹಾ, ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಹಿಂಗ್ ರೇಗಿಸ್ತಿರಲ್ಲ, ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ? ಬೇರೆ ನೀನು ಆಯ್ತು, ನೀವು ಹೋಗಕ್ ಬಾರಿ. ಓ, ಇದು ಮರ್ಯಾಕತ್ತೆ ಅಂದ್ರೆ ನೀನ್ ಮರ್ಯಾಕಲ್ವಾ? ಏನೇನು ಮಾತಾಡ್ಬೇಡಿ, ನಮ್ಮ ಅಮ್ಮ ಬೈತಾರೆ. ನೀವ್ ಹಿಂಗೆ ಕಾಟ ಕೊಡ್ತಾರ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತ ಅಷ್ಟೇ. ನಿಲ್ಸಿ. ಎಲ್ಲಿ ಗಂಡು ಮಕ್ಕಳ ಮಾನ ಮರ್ಯಾದೆ ತೊಂದರೆ ಆಗತ್ತೋ ಅಲ್ಲಿ ನಿರಂಜನ್ ದೇಶಪಾಂಡೆ ಇರ್ತಾನೆ ಕಂಡ್ರು. ಒಂದು ಗಂಡಾಗಿ ಹೆಣ್ಣಿಗೆ ಸಪೋರ್ಟ್ ಮಾಡ್ತಾನೆ, ನಿಂಗೆ ಏನನ್ಸಲ್ವಾ? ಅಲ್ಲ, ನಿಜ ಹೇಳು, ಮನಸ್ ಸಾಕ್ಷಿ ಅನ್ನೋದಿದೆ. ನಿನ್ನೊಳಗಿರೋ ಆ ಗಂಡನ ಕೇಳೋ. ನಿಜವಾಗ್ಲೂ ರ್ಯಾಗ್ ಮಾಡೋದು ಕೂಡ ಕಷ್ಟ ಅಂತ ಇವತ್ತು ರಚಿತಕ್ಕೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಸೀರಿಯಸ್ಲಿ ತುಂಬಾ ಕಷ್ಟ ರ್ಯಾಗ್ ಮಾಡೋದು. ಬಟ್ ನಿಜವಾಗ್ಲು ಕಷ್ಟ ಪಟ್ರು ಸಾಕಾತಾಗಿ ಎಂಟರ್ಟೈನ್ ಮಾಡಿದ್ರೆ ಎಲ್ಲಾರು ಒಡೆದ ಚಪ್ಪಾಳೆ. ರಚಿತಾನ ಇದುವರೆಗೂ ಯಾರು ಯಾವ್ದೇ ಸಿನಿಮಾ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಲಾಂಗ್ ಹಿಡ್ಕೊಂಡು ನೋಡಿಲ್ಲ ಅಂತ ಅನ್ಕೋತಿಲ್ಲಪ್ಪ. ಇದಕ್ಕೊಂದು ನಮಸ್ಕಾರ. ಬಟ್ ಇಲ್ಲ, ಆಕ್ಚುಲಿ ರಚಿತಾ ಲುಕ್ ಗುಡ್ ವಿತ್ ಲಾಂಗ್. ಮುಂಬರುವ ದಿನಗಳ ಸಿನಿಮಾಗಳಲ್ಲಿ ರಚಿತಾ ಒಂದೊಳ್ಳೆ ಲೇಡಿ ಡಾನ್ ಆಗಿ ಕುಯ್ದ್ರು ಕುಯ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ರಚಿತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಎಲ್ಲಾ ಸ್ಕಿಟ್ಗಳು ಮುಗಿದಿರೆ ನಮ್ಮ ಸಂಚಿಕೆ ಕೂಡ ಮುಕ್ತಾಯ ಮಾಡುವಂತ ಸಮಯ ಬಂದಿದೆ. ಬಟ್ ನಾ ಹೊರಡೋಕ್ಕಿಂತ ಮುಂಚೆ ನಾ ಏನಾದ್ರು ಒಂದು ಹೇಳ್ತೀನಿ. ಅದಕ್ಕೆ ನಮ್ಮ ಜಿಮ್ಮಿ ದೇಶಪಾಂಡೆ, ದಯವಿಟ್ಟು ಬನ್ನಿ ಹತ್ರ. ನನಗೆ ಗೊತ್ತು ಇವತ್ತು ನೀವೆಲ್ಲ ಸಿಕ್ಕಾಪಡೆ ಎಂಜಾಯ್ ಮಾಡಿದೀರಾ, ನಾಳೆ ಕೂಡ ಇದೇ ಎಂಜಾಯ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಾಳೆವರೆಗೂ ಕಾಯ್ಲೇಬೇಕು. ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್.